ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ನಮಸ್ಕಾರ. ನಾವೀಗ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ನಾಲ್ಕನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಹಿಂದಿನ ಅಧ್ಯಾಯಗಳಲ್ಲಿ ರಾಧೆಯು ರತಿಸುಖದ ಕಾರಣದಿಂದಾಗಿ ಆಕೆ ಆಯಾಸದಲ್ಲಿದ್ದಾಗ ಶ್ರೀಕೃಷ್ಣನು ಅವಳಿಂದ ತಪ್ಪಿಸಿಕೊಂಡು ವಿರಜೆ ಎಂಬ ಮತ್ತೊಬ್ಬ ಗೋಪಿಯ ಬಳಿಗೆ ಬರುತ್ತಾನೆ. ಶ್ರೀಕೃಷ್ಣನು ವಿರಜೆಯ ಬಳಿಗೆ ಹೋದುದನ್ನು ಕಂಡು ರಾಧೆಯು ಕುಪಿತಳಾಗಿ ಅವರಿಬ್ಬರನ್ನು ಹುಡುಕಿಕೊಂಡು ಹೋದಾಗ ಶ್ರೀಕೃಷ್ಣನು ಕೂಡಲೇ ಅಲ್ಲಿಂದ ಕಣ್ಮರೆಯಾಗುತ್ತಾನೆ. ಆ ವಿರಜೆಯು ಕೂಡ ಯೋಗ ಬಲದಿಂದ ಶರೀರವನ್ನು ತ್ಯಾಗ ಮಾಡಿ ವಿರಜಾ ನದಿಯಾಗಿ ಗೋಲೋಕದಲ್ಲಿ ಪ್ರವಹಿಸುತ್ತಾಳೆ. ತದನಂತರದಲ್ಲಿ ರಾಧೆಯು ವಿರಜೆಯು ನದಿಯಾದುದನ್ನು ಕಂಡು ತನ್ನ ಮಂದಿರಕ್ಕೆ ಹಿಂತಿರುಗಿದಾಗ ಶ್ರೀಕೃಷ್ಣನು ವಿರಹದಿಂದ ಗೋಳಾಡಲು ವಿರಜೆಯು ರಾಧೆಯ ರೂಪವನ್ನೇ ಧರಿಸಿ ಅದ್ಭುತವಾದ ಸ್ತ್ರೀ ರೂಪದಿಂದ ಎದ್ದು ಬಂದು ಶ್ರೀಕೃಷ್ಣನೊಡನೆ ಕೂಡುತ್ತಾಳೆ. ಅವರಿಬ್ಬರ ರತಿಕ್ರೀಡೆಯ ನಂತರ ಆ ವಿರಜೆಯು ಪುನಃ ಗರ್ಭವತಿಯಾಗಿ 7 ಮಂದಿ ಮಕ್ಕಳನ್ನು ಪಡೆಯುತ್ತಾಳೆ. ಆ ಮಕ್ಕಳಲ್ಲಿ ಕಿರಿಯವನು ತನ್ನ ಹಿರಿಯರ ಒಂದು ಪೀಡೆಯಿಂದಾಗಿ ತಾಯಿಯ ಬಳಿಗೆ ಸಮಾಧಾನಕ್ಕಾಗಿ ಬಂದಾಗ ಅದೇ ಸಮಯವನ್ನು ನೆಪ ಮಾಡಿಕೊಂಡು ಕೃಷ್ಣ ಪರಮಾತ್ಮನು ಅಲ್ಲಿಂದ ಕಣ್ಮರೆಯಾಗುತ್ತಾನೆ. ತನ್ನ ಮಗುವನ್ನು ಸಮಾಧಾನಿಸುವ ಸಮಯದಲ್ಲಿಯೇ ತನ್ನ ಪ್ರಿಯನೂ ಕೂಡ ಕಣ್ಮರೆಯಾದುದನ್ನು ಕಂಡು ವಿರಜೆಯು ತನ್ನ 7 ಮಕ್ಕಳಿಗೂ ಶಾಪವನ್ನಿತ್ತು. ಅವರು ಸಪ್ತ ದ್ವೀಪಗಳನ್ನು ಆವರಿಸಿಕೊಂಡಿರುವ ಸಪ್ತ ಸಮುದ್ರಗಳಾಗುವಂತೆ ಶಾಪವನ್ನು ಕೊಡುತ್ತಾಳೆ. ತದನಂತರದಲ್ಲಿ ಕೃಷ್ಣನಿಂದ ಸಮಾಧಾನಿಸಲ್ಪಟ್ಟವಳಾಗಿ ಶ್ರೀಕೃಷ್ಣನೊಂದಿಗೆ ಪುನಃ ಸಂತಸದ ಸಮಯವನ್ನು ಕಳೆಯುತ್ತಿರುವಾಗ ಆ ವಿಚಾರವನ್ನು ಅರಿತಂತಹ ರಾಧೆಯು ಪುನಃ ಕೋಪಗ್ರಹವನ್ನು ಹೊಕ್ಕು ಅಲ್ಲಿ ನೆಲದ ಮೇಲೆ ಮಲಗಿಕೊಳ್ಳುತ್ತಾಳೆ. ಅಲ್ಲಿಗೆ ಬಂದಂತಹ ಕೃಷ್ಣನನ್ನು ತಿರಸ್ಕರಿಸುತ್ತಾಳೆ. ಅದನ್ನು ಕಂಡು ಕೃಷ್ಣನ ಸಖನಾದಂತಹ ಮತ್ತೊಬ್ಬ ಗೋಪನಾದ ಶ್ರೀರಾಮನು ರಾಧೆಗೆ ಮನುಷ್ಯ ಯೋನಿಯಲ್ಲಿ ಹುಟ್ಟುವಂತೆ ಶಾಪವನ್ನು ಕೊಡುತ್ತಾನೆ. ಅದಕ್ಕೆ ಮುನ್ನವೇ ಶ್ರೀರಾಮನ ತಿರಸ್ಕಾರದ ನುಡಿಗಳನ್ನು ಕೇಳಿ ರಾಧೆಯೂ ಕೂಡ ಆತನಿಗೆ ರಾಕ್ಷಸ ಯೋನಿಯಲ್ಲಿ ಹುಟ್ಟುವಂತೆ ಅದಾಗಲೇ ಶಪಿಸಿರುತ್ತಾಳೆ. ಈ ಕಾರಣದಿಂದಾಗಿ ಶ್ರೀರಾಮನು ಭೂಲೋಕದಲ್ಲಿ ಶಂಖಚೂಡನೆಂಬ ರಾಕ್ಷಸನ ಹೆಸರಿನಿಂದ ಹುಟ್ಟಿ ತುಳಸಿಯನ್ನು ವರಿಸಿ ಆ ನಂತರ ಶಿವನ ಶೂಲಾಯುಧದಿಂದ ಸಂಹರಿಸಲ್ಪಟ್ಟು ಪುನಃ ಗೋಲೋಕಕ್ಕೆ ಮರಳುತ್ತಾನೆ. ಇತ್ತ ಶ್ರೀರಾಮನ ಶಾಪದಂತೆ ರಾಧೆಯೂ ಕೂಡ ವೃಷಭಾನುವೆಂಬ ಬಲ್ಲನ ಪುತ್ರಿಯಾಗಿ ಬೃಂದ ಗೋಕುಲದಲ್ಲಿ ಹುಟ್ಟಿ ಶ್ರೀಹರಿಯನ್ನು ವರಿಸುತ್ತಾಳೆ. ಈ ಕಥಾಭಾಗವನ್ನು ಮುಂದುವರಿಸುತ್ತಾ ನಾರದ ಮಹರ್ಷಿಗಳು ಕಥಾಭಾಗವನ್ನು ಕೇಳುತ್ತಿದ್ದಂತಹ ನಾರದ ಮಹರ್ಷಿಗಳು ಪ್ರಶ್ನಿಸುತ್ತಾರೆ ಎಲೈ, ವೇದಜ್ಞರಲ್ಲಿ ಶ್ರೇಷ್ಠನಾದ ನಾರಾಯಣ ಮಹರ್ಷಿಯೇ, ಜಗನ್ನಾಥನಾದ ಶ್ರೀಕೃಷ್ಣನು ಯಾವ ಕಾರಣದಿಂದ ಯಾರ ಪ್ರಾರ್ಥನೆಯಂತೆ ಭೂಲೋಕಕ್ಕೆ ಬಂದನೆಂಬುದನ್ನು ಹೇಳು. ಆಗ ನಾರಾಯಣ ಮಹರ್ಷಿಗಳು ಹೇಳುತ್ತಾರೆ, ಹಿಂದೆ ವಾರಾಹ ಕಲ್ಪದಲ್ಲಿ ದುಷ್ಟರ ಭಾರದಿಂದ ಬಕ್ಕಿ ಹೋದ ಭೂದೇವಿಯು ಶೋಕಾಕುಲಳಾಗಿ ಚತುರ್ಮುಖ ಬ್ರಹ್ಮನನ್ನು ಶರಣು ಹೊಂದಿದಳು. ರಾಕ್ಷಸರ ಬಾಧೆಗೊಳಗಾಗಿ ಚಿಂತಾಕ್ರಾಂತರಾದ ದೇವತೆಗಳು ಕೂಡ ಆ ಭೂದೇವಿಯೊಡನೆ ಸರ್ವಸುಲಭವಲ್ಲದ ಬ್ರಹ್ಮನ ಸಭೆಗೆ ಬರುತ್ತಾರೆ. ಆ ಸಭೆಯಲ್ಲಿ ಋಷಿ ಮುನಿಗಳಿಂದಲೂ ಸಿದ್ಧಶ್ರೇಷ್ಠರಿಂದಲೂ ಸೇವಿತನಾಗಿ ಬ್ರಹ್ಮ ತೇಜಸ್ಸಿನಿಂದ ಬೆಳಗುತ್ತಿದ್ದ ದೇವದೇವನಾದ ಬ್ರಹ್ಮನನ್ನು ಭೂದೇವಿಯು ನೋಡುತ್ತಾಳೆ. ಬ್ರಹ್ಮದೇವನು ಅಪ್ಸರ ಸ್ತ್ರೀಯರ ನರ್ತನವನ್ನು ಸ್ಮಿತ್ಮುಖನಾಗಿ ನೋಡುತ್ತಾ ಗಂಧರ್ವರ ಮನೋಹರವಾದ ಸಂಗೀತವನ್ನು ಆನಂದದಿಂದ ಕೇಳುತ್ತಿದ್ದನು. ಕೃಷ್ಣ ಎಂಬ 2 ಅಕ್ಷರಗಳನ್ನು ಉಚ್ಚರಿಸಿ ಭಕ್ತಪೂರ್ವಕವಾಗಿ ಪರಬ್ರಹ್ಮನನ್ನು ಜಪಿಸುತ್ತಾ ಆನಂದ ಪರವಶನಾಗಿ ರೋಮಾಂಚಿತ ಶರೀರನಾಗಿದ್ದನು. ಈ ರೀತಿಯಾಗಿದ್ದ ಚತುರ್ಮುಖನಿಗೆ ಭೂದೇವಿಯು ದೇವತೆಗಳೊಡನೆ ಭಕ್ತಿಪೂರ್ವಕವಾಗಿ ವಂದಿಸಿ ರಾಕ್ಷಸರ ಬಾಧೆಯ ಸಂಬಂಧವಾದ ಸಕಲ ವಿಷಯಗಳನ್ನು ವಿಜ್ಞಾಪಿಸಿಕೊಳ್ಳುತ್ತಾಳೆ ಮತ್ತು ರೋಮಾಂಚಿತ ಶರೀರಳಾಗಿ ಕಣ್ಣುಗಳಲ್ಲಿ ನೀರನ್ನು ಸುರಿಸುತ್ತಾ ಬ್ರಹ್ಮನನ್ನು ಸ್ತುತಿಸಿ ದುಃಖದಿಂದ ಗೋಳಾಡಲಾರಂಭಿಸುತ್ತಾಳೆ. ಆಕೆಯು ಗೋಳಿಡುವುದನ್ನು ನೋಡಿ ಜಗತ್ ಸೃಷ್ಟಿಕರ್ತನು, ಎಲವು ಮಂಗಳಾಂಗಿಯೇ, ನೀನು ನನ್ನನ್ನು ಹೊಗಳುತ್ತಿರುವುದೇನು, ಪುನಃ ಗೋಳಾಡುತ್ತಿರುವುದೇನು, ನೀನು ಇಲ್ಲಿಗೆ ಬರಲು ಕಾರಣವೇನು ಹೇಳು, ಎಲ್ಲವೂ ಶುಭವಾಗುವುದು. ಎಲವು ಕಲ್ಯಾಣಿಯೇ, ಶಾಂತಳಾಗು, ನಾನಿರುವಾಗ ನಿನಗೇತರ ಭಯ,
ಎಂದು ಭೂದೇವಿಯನ್ನು ಆಶ್ವಾಸನೆಗೊಳಿಸಿ ದೇವತೆಗಳನ್ನು ಕುರಿತು ಅತಿ ಆದರದಿಂದ ಈ ರೀತಿಯಾಗಿ ಪ್ರಶ್ನಿಸಿದನು. ಎಲೈ ದೇವತೆಗಳೇ, ನೀವೆಲ್ಲರೂ ನನ್ನ ಸಮೀಪಕ್ಕೆ ಬರಲು ಕಾರಣವೇನು? ಬ್ರಹ್ಮನ ಮಾತುಗಳನ್ನು ಕೇಳಿ ದೇವತೆಗಳೆಲ್ಲರೂ ಅವನನ್ನು ಕುರಿತು ಹೀಗೆ ಹೇಳುತ್ತಾರೆ. ಎಲೈ ಪ್ರಭುವೇ, ಭೂದೇವಿಯು ಭಾರಾಕ್ರಾಂತಳಾಗಿದ್ದಾಳೆ. ನಾವೆಲ್ಲ ಶತ್ರು ಪೀಡಿತರಾಗಿದ್ದೇವೆ. ಜಗತ್ಸೃಷ್ಟಿಕರ್ತನಾದ ನೀನೇ ನಮ್ಮನ್ನು ಜಾಗ್ರತೆಯಾಗಿ ಪಾರುಗಾಣಿಸು. ಎಲೈ ಪಿತಾಮಹನೇ, ದುಷ್ಟರ ಭಾರದಿಂದ ಪೀಡಿತಳಾದ ಈ ಭೂದೇವಿಯನ್ನು ಉದ್ಧಾರ ಮಾಡಲು ನೀನಲ್ಲದೆ ಬೇರಾರು ದಿಕ್ಕಿರುವರು. ಭೂಭಾರದಿಂದ ನಾವು ದುಃಖಿತರಾಗಿರುವುದರಿಂದ ಮೊದಲು ಭೂಭಾರವನ್ನು ಪರಿಹರಿಸು. ದೇವತೆಗಳಾಡಿದ ಈ ಮಾತುಗಳನ್ನು ಕೇಳಿ ಬ್ರಹ್ಮನು ಭೂದೇವಿಯನ್ನು ಪ್ರಶ್ನಿಸುತ್ತಾನೆ. ಎಲೋ ವತ್ಸೆಯೇ, ಭಯವನ್ನು ದೂರ ಮಾಡಿ ನನ್ನ ಹತ್ತಿರ ಸುಖವಾಗಿರು. ಪಂಕಜಾಕ್ಷಿಯೇ, ಯಾರ ಭಾರವನ್ನು ಹೊರಲು ಅಸಮರ್ಥಳಾಗಿರುವೆ ಎಂಬುದನ್ನು ನನಗೆ ತಿಳಿಸು. ಎಲೋ ಮಂಗಳಾಂಗಿಯೇ, ನಿನ್ನ ಭಾರವನ್ನು ಇಳುಹುವೆನು, ನಿನಗೆ ಮಂಗಳವಾಗುವುದು. ಬ್ರಹ್ಮನ ಮಾತುಗಳನ್ನು ಕೇಳಿ ಪ್ರಸನ್ನಮುಖಿಯಾದ ಭೂದೇವಿಯು ಯಾರಿಂದ ತನಗೆ ಪೀಡೆಯುಂಟಾಗಿರುವುದೆಂಬುದನ್ನು ಅವನಲ್ಲಿ ವಿಜ್ಞಾಪಿಸಿಕೊಳ್ಳುತ್ತಾಳೆ. ಭೂದೇವಿಯು ಹೇಳುತ್ತಾಳೆ, ಎಲೈ ತಂದೆಯೇ, ನನ್ನ ಮನೋವ್ಯಥೆಯನ್ನು ಹೇಳಿಕೊಳ್ಳುವೆನ್ನು ಕೇಳು. ವಿಶ್ವಾಸಪಾತ್ರರಾದ ಬಂಧುಗಳಿಗಲ್ಲದೆ ಇತರರಿಗೆ ನಮ್ಮ ಸಂಕಟಗಳನ್ನು ಹೇಳುವುದು ಅನುಚಿತವು. ಅಬಲೆಯೆನಿಸಿದ ಸ್ತ್ರೀಯನ್ನು ತಂದೆಯಾಗಲಿ ಪತಿಯಾಗಲಿ ಪುತ್ರನಾಗಲಿ ರಕ್ಷಣೆ ಮಾಡಬೇಕು. ಇವರನ್ನು ಬಿಟ್ಟು ಇತರರ ರಕ್ಷಣೆಗೊಳಗಾದ ಸ್ತ್ರೀಯು ನಿಂದಿತಳಾಗುವಳು. ಜಗತ್ತಿಗೆ ತಂದೆಯೆನಿಸಿದ ನಿನ್ನಲ್ಲಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಲು ನಾಚಿಕೆಯೇನೂ ಇಲ್ಲ. ನಾನು ಯಾವ ಭಾರದಿಂದ ಪೀಡಿತಳಾಗಿರುವೆನೆಂಬುದನ್ನು ಹೇಳುವೆನು ಕೇಳು. ಶ್ರೀಕೃಷ್ಣನಲ್ಲಿ ಭಕ್ತಿ ಇಲ್ಲದ ಮತ್ತು ಶ್ರೀಕೃಷ್ಣ ಭಕ್ತರನ್ನು ನಿಂದಿಸುವ ಮಹಾಪಾತಕಿಗಳ ಭಾರವನ್ನು ಹೊರಲು ನಾನು ಅಶಕ್ತಳಾಗಿದ್ದೇನೆ. ಯಾರು ತಮ್ಮ ನಿತ್ಯ ಕರ್ಮಗಳನ್ನು ಸ್ವಧರ್ಮಾಚಾರಗಳನ್ನು ಬಿಟ್ಟು ವೇದವಾಕ್ಯಗಳಲ್ಲಿ ನಂಬಿಕೆಯನ್ನು ಕಳೆದುಕೊಂಡಿರುವರೋ ಅಂತಹ ಪಾಪಿಗಳು ನನಗೆ ಭಾರವಾಗಿರುವರು. ಯಾರು ತಮ್ಮ ತಂದೆ ತಾಯಿಯರು ಗುರುಗಳು ಸ್ತ್ರೀಯರು ಪುತ್ರರು ಮುಂತಾದವರನ್ನು ಪೋಷಿಸುವುದಿಲ್ಲವೋ ಅಂಥವರನ್ನು ಹೊರಲು ನಾನು ಅಶಕ್ತಳಾಗಿರುವೆನು. ಎಲೈ ತಂದೆಯೇ, ಯಾರು ಸತ್ಯ ದಯೆ ಮುಂತಾದ ಸದ್ಗುಣಗಳನ್ನು ದೂರ ಮಾಡಿ ಸರ್ವದಾ ಸುಳ್ಳು ನುಡಿಯುತ್ತಾ ದೇವತೆ ಗುರು ಮುಂತಾದವರನ್ನು ನಿಂದಿಸುವರು ಅಂಥವರ ಭಾರದಿಂದ ನಾನು ಪೀಡಿತಳಾಗಿರುವೆನು. ಮಿತ್ರದ್ರೋಹಿಗಳು ಉಪಕಾರ ಸ್ಮರಣೆಯಿಲ್ಲದವರು ಸುಳ್ಳು ಸಾಕ್ಷಿ ಹೇಳುವವರು ನಂಬಿಸಿ ನಾಶಗೊಳಿಸುವವರು ಅಡವಿಟ್ಟ ವಸ್ತುಗಳನ್ನು ಅಪಹರಿಸುವವರು ಮುಂತಾದ ಪಾಪಿಗಳ ಭಾರವನ್ನು ನಾನು ಹೊರಲಾರನು. ಮಂಗಳಕರವಾದ ಶ್ರೀಹರಿಯ ದಿವ್ಯ ನಾಮಗಳನ್ನು ಯಾರು ವಿಕ್ರಯಿಸುವರೋ ಆ ಪಾಪಿಗಳ ಭಾರದಿಂದ ನಾನು ಪೀಡಿತಳಾಗಿರುವೆನು. ಪ್ರಾಣಿ ಹಿಂಸಕ ಗುರುದ್ರೋಹಿ ಗ್ರಾಮದ ಪುರೋಹಿತ ಬೇಡರವ ಶವದಹನ ಮಾಡುವವ ಶೂದ್ರಾನ್ನ ಭೋಜಿ ಮುಂತಾದ ಪಾಪಿಗಳ ಭಾರವನ್ನು ನಾನು ಹೊರಲಾರೆನು. ದೇವತಾರಾಧನೆ ಯಜ್ಞ ಉಪವಾಸಾದಿ ವ್ರತಗಳನ್ನು ಬಿಟ್ಟು ಸ್ವೇಚ್ಛೆಯಿಂದಿರುವ ಮೂಢರ ಭಾರದಿಂದ ನಾನು ಪೀಡಿತಳಾಗಿದ್ದೇನೆ. ಗೋಬ್ರಾಹ್ಮಣರನ್ನು ದೇವತೆಗಳನ್ನು ವಿಷ್ಣು ಭಕ್ತರನ್ನು ಶ್ರೀಹರಿಯನ್ನು ಹರಿಕಥೆ ಮತ್ತು ಹರಿಭಕ್ತಿಗಳನ್ನು ನಿಂದಿಸುವ ಪಾಪಿಗಳ ಭಾರದಿಂದ ನಾನು ಪೀಡಿತಳಾಗಿದ್ದೇನೆ. ಹೀಗೆ ಹೇಳುವಾಗ ಭೂದೇವಿಯು, ಸಾಮಾನ್ಯವಾಗಿ ನಮ್ಮಲ್ಲಿ ಮಾತಿಗೊಮ್ಮೆ ಭೂಮಿಗೆ ಭಾರನಾಗಿ ಭಾರವಾಗಿರುವವನು ಎಂದು ಹೇಳುವುದು ಅಭ್ಯಾಸ ರೂಢಿಯಾಗಿದೆ. ಆದರೆ ಎಂತಹವರು ನಿಜಕ್ಕೂ ಭೂಮಿಗೆ ಭಾರವಾಗುತ್ತಾರೆ ಎಂಬುದನ್ನು ಸ್ವತಃ ಭೂದೇವಿಯೇ ಇಲ್ಲಿ ತಿಳಿಸುತ್ತಿರುವಳು. ಎಲೈ ಬ್ರಹ್ಮನೇ, ಶಂಖಚೂಡನೆಂಬ ರಾಕ್ಷಸನ ಭಾರದಿಂದ ನಾನು ಪೀಡಿತಳಾಗಿರುವಂತೆಯೇ ಅವನಿಗಿಂತಲೂ ಬಲಿಷ್ಠರಾದ ರಾಕ್ಷಸರ ಭಾರದಿಂದ ಅತ್ಯಂತ ಪೀಡಿತಳಾಗಿದ್ದೇನೆ. ಈ ರೀತಿಯಾಗಿ ನನ್ನ ಮನೋವ್ಯಥೆಯ ಕಾರಣಗಳನ್ನೆಲ್ಲ ನಿನ್ನಲ್ಲಿ ವಿಜ್ಞಾಪಿಸಿಕೊಂಡಿರುವೆನು. ಎಲೈ ಪ್ರಭುವೆ, ನೀನು ನನ್ನ ರಕ್ಷಕನಾದರೆ ಇದಕ್ಕೆ ಉಚಿತವಾದ ಪ್ರತೀಕಾರವನ್ನು ಮಾಡು. ಭೂದೇವಿಯು ಈ ರೀತಿಯಾಗಿ ಹೇಳಿ ಪುನಃ ಗಟ್ಟಿಯಾಗಿ ಅಳಲಾರಂಭಿಸಿದಳು. ಆಕೆಯು ಅಳುವುದನ್ನು ನೋಡಿ ದಯಾಮಯನಾದ ಬ್ರಹ್ಮನು ಈ ರೀತಿಯಾಗಿ ಹೇಳುತ್ತಾನೆ, ಎಲೋ ವಸುಂಧರೆಯೇ, ನಿನಗುಂಟಾಗಿರುವ ರಾಕ್ಷಸರ ಭಾರವನ್ನು ನಾನು ಪರಿಹರಿಸಿಕೊಡುವೆನು. ಕಾರ್ಯಗಳೆಲ್ಲವೂ ಉಪಾಯದಿಂದಲೇ ಕೈಗೊಡುವವಲ್ಲವೇ.
ನಮ್ಮೆಲ್ಲರಿಗೂ ಒಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನು ಕಾಲಕ್ರಮದಲ್ಲಿ ನಿನ್ನ ಭಾರಭಾರವನ್ನು ಪರಿಹರಿಸುವನು. ಎಲೋ ವಸುಂಧರೆಗೆ, ಯಾರು ನಿನ್ನ ಮೇಲೆ ಯಂತ್ರ, ಮಂಗಳ ಕಲಶ, ಶಿವಲಿಂಗ ಮತ್ತು ಕುಂಕುಮಗಳನ್ನಿಡುವರೋ ಅವರು ಕಾಲಸೂತ್ರವೆಂಬ ನರಕದಲ್ಲಿ ಬಿದ್ದು ನರಳುವರು. ಕಬ್ಬು, ಚಂದನ, ಕಸ್ತೂರಿ ಮತ್ತು ತೀರ್ಥಮೃತ್ತಿಕೆಗಳನ್ನು, ಖಡ್ಗ ಗಂಡಕಗಳನ್ನು, ಸ್ಫಟಿಕ ಮತ್ತು ಪದ್ಮರಾಗಮಣಿಗಳನ್ನು ಭೂಮಿಯ ಮೇಲೆ ಇಡುವವರು ನರಕ ಭಾಜನರಾಗುವರು. ಇಂದ್ರನೀಲ, ಸೂರ್ಯಮಣಿ, ರುದ್ರಾಕ್ಷ ಮತ್ತು ದರ್ಬೆಯ ಬೇರುಗಳನ್ನು, ಶಾಲಿಗ್ರಾಮ, ಶಂಖ, ತುಳಸಿ ಮತ್ತು ದೇವತಾ ಪ್ರತಿಮೆಗಳನ್ನು, ದೀಪಮಾಲೆ, ಪೂಜಾರ್ಹವಾದ ಶಿಲೆ ಮತ್ತು ಗಂಟೆಗಳನ್ನು, ದೇವತಾ ನಿರ್ಮಾಲ್ಯ ಮತ್ತು ನಿವೇದಿತ ವಸ್ತುಗಳನ್ನು, ಪಚ್ಚೆ ಮಣಿಯನ್ನು ಭೂಮಿಯ ಮೇಲೆ ಇಡುವವರು ಕಾಲಸೂತ್ರವೆಂಬ ನರಕದಲ್ಲಿ ಬಿದ್ದು ನರಳುವರು. ಓರೋಚನ, ಮುತ್ತು, ಕಪ್ಪೆ, ಚಿಪ್ಪು ಮತ್ತು ಮಾಣಿಕ್ಯಗಳನ್ನು, ಪುರಾಣ ಗ್ರಂಥ, ಅಗ್ನಿ, ಪೂರ ಮತ್ತು ಕೊಡಲಿಯನ್ನು ಭೂಮಿಯ ಮೇಲೆ ಇಡುವವರು ಕಾಲಸೂತ್ರವೆಂಬ ನರಕಕ್ಕೆ ಹೋಗುವರು. ಬೆಳ್ಳಿ ಬಂಗಾರಗಳನ್ನು, ಶವಳ ರತ್ನಗಳನ್ನು, ದರ್ಬೆಯ ಬೀಜ, ತೀರ್ಥೋದಕ ಗಂಜಲ, ಸಗಣಿ ಮುಂತಾದವುಗಳನ್ನು ಭೂಮಿಯ ಮೇಲಿಡುವ ಮೂಢರು 10,000 ವರ್ಷಗಳ ಕಾಲ ಕಾಲಸೂತ್ರವೆಂಬ ನರಕದಲ್ಲಿ ತೊಳಲುವರು. ಈ ರೀತಿಯಾಗಿ ಬ್ರಹ್ಮನು ಪೃಥ್ವೀದೇವಿಯನ್ನು ಸಾಂತ್ವನಗೊಳಿಸಿ ಆಕೆ ಮತ್ತು ದೇವತೆಗಳೊಡಗೂಡಿ ಶಂಕರನ ನಿವಾಸ ಸ್ಥಾನವಾದ ಕೈಲಾಸಕ್ಕೆ ತೆರಳಿದನು. ಬ್ರಹ್ಮನು ಕೈಲಾಸ ಪರ್ವತದ ಆಶ್ರಮಕ್ಕೆ ಹೋಗಿ ದೇವಗಂಗಾ ತೀರದಲ್ಲಿರುವ ಅಕ್ಷಯ ವಡವೃಕ್ಷದ ಕೆಳಗೆ ಮಂಡಿಸಿರುವ ಶಂಕರನ ದಿವ್ಯ ಸುಂದರ ಮೂರ್ತಿಯನ್ನು ಕಂಡನು. ಹುಲಿಯ ಚರ್ಮವನ್ನು ಹೊದೆದು ದಾಕ್ಷಾಯಣಿಯ ಮೂಳೆಗಳನ್ನು ಮಾಲೆಯಾಗಿ ಧರಿಸಿ ಕೈಗಳಲ್ಲಿ ತ್ರಿಶೂಲ, ಪಟ್ಟಿಷ ಮುಂತಾದ ಆಯುಧಗಳನ್ನು ಹಿಡಿದಿರುವ 5 ಮುಖಗಳುಳ್ಳ ಆ ತ್ರಿಲೋಚನನನ್ನು ಕಂಡನು. ಅನೇಕ ಸಿದ್ಧಪುರುಷರಿಂದ ಪರಿವೃತನಾಗಿ ಯೋಗಿಶ್ರೇಷ್ಠರ ಸೇವೆಯನ್ನು ಸ್ವೀಕರಿಸುತ್ತಿದ್ದ ಆ ಶಂಕರನು ತನ್ನ ಸುತ್ತಲೂ ನಡೆಯುತ್ತಿದ್ದ ಅಪ್ಸರಸ್ತ್ರೀಯರ ನರ್ತನವನ್ನು ಸ್ಮಿತವದನದಿಂದ ನೋಡುತ್ತಾ ಕುಳಿತಿದ್ದನು. ಗಂಧರ್ವರ ಸಂಗೀತವನ್ನು ಕುತೂಹಲದಿಂದ ಕೇಳುತ್ತಿರುವ ಆ ಶಿವನು ಪ್ರೀತಿಪೂರ್ವಕವಾಗಿ ಕಟಾಕ್ಷದಿಂದ ತನ್ನನ್ನೇ ನೋಡುತ್ತಿದ್ದ ಪಾರ್ವತಿಯನ್ನು ತಾನೂ ಪ್ರೀತಿಪೂರ್ವಕವಾಗಿ ನೋಡುತ್ತಿದ್ದನು. ದೇವಗಂಗೆಯಲ್ಲಿ ಹುಟ್ಟಿದ ತಾವರೆಯ ಬೀಜಗಳಿಂದ ಮಾಡಿದ ಜಪಮಾಲೆಯನ್ನು ಹಿಡಿದು ತನ್ನ 5 ಮುಖಗಳಿಂದಲೂ ಶ್ರೀಹರಿಯ ಮಂಗಳ ನಾಮಗಳನ್ನು ಜಪಿಸುತ್ತಿದ್ದನು. ಆ ಸಮಯದಲ್ಲಿ ಬ್ರಹ್ಮನು ಭಕ್ತಿಗಿಂತ ತಲೆಬಾಗಿಸಿರುವ ಭೂದೇವಿ ಮತ್ತು ದೇವತೆಗಳೊಡಗೂಡಿ ಆ ಶಿವನ ಮುಂದೆ ಬಂದು ನಿಂತನು. ಜಗದೊಡೆಯನಾದ ಬ್ರಹ್ಮನು ಬಂದುದನ್ನು ನೋಡಿ ಶಂಕರನು ಭಕ್ತಿಯಿಂದ ಜಾಗ್ರತೆಯಾಗಿ ಮೇಲಕ್ಕೆದ್ದು ತಲೆಬಾಗಿ ನಮಸ್ಕರಿಸಿ ಅವನ ಆಶೀರ್ವಾದವನ್ನು ಪಡೆದನು. ಇತ್ತ ಎಲ್ಲ ದೇವತೆಗಳು ಚಂದ್ರಶೇಖರನಾದ ಶಂಕರನಿಗೆ ನಮಸ್ಕರಿಸಿದರು. ಭೂದೇವಿಯೂ ಕೂಡ ಭಕ್ತಿಯಿಂದ ನಮಸ್ಕರಿಸಲು ಹರನು ಅವರೆಲ್ಲರಿಗೂ ಶುಭವಾಗಲೆಂದು ಹರಸಿದನು. ಅನಂತರ ಪ್ರಜಾಪತಿಯು ಪಾರ್ವತೀಪತಿಗೆ ತಾವು ಬಂದಿರುವ ಸಮಾಚಾರವನ್ನು ತಿಳಿಸಿದನು. ವತ್ಸಲನಾದ ಶಂಕರನು ಅದನ್ನು ಕೇಳಿ ಕೂಡಲೇ ತಲೆಬಾಗಿದನು. ತಮ್ಮ ಭಕ್ತರಿಗೆ ಉಂಟಾಗಿರುವ ತೊಂದರೆಯನ್ನು ಕೇಳಿ ಪಾರ್ವತೀ ಪರಮೇಶ್ವರರು ದುಃಖಿತರಾಗಲು ಬ್ರಹ್ಮನು ಅವರನ್ನು ಸಮಾಧಾನಗೊಳಿಸಿದನು. ಅನಂತರ ಬ್ರಹ್ಮ ಮತ್ತು ಮಹೇಶ್ವರರು ಆ ದೇವತೆಗಳನ್ನು, ಭೂದೇವಿಯನ್ನು ಪ್ರಯತ್ನಪೂರ್ವಕವಾಗಿ ಸಮಾಧಾನಗೊಳಿಸಿ ಅವರವರ ಮನೆಗೆ ಹಿಂತಿರುಗಿಸಿದರು. ಅನಂತರ ಬ್ರಹ್ಮ ಮತ್ತು ಈಶ್ವರರು ಧರ್ಮಪುರುಷನ ನಿವಾಸ ಸ್ಥಾನಕ್ಕೆ ಬಂದು ಅವನೊಡನೆ ಮಂತ್ರಾಲೋಚನೆ ಮಾಡಿ ಶ್ರೀಹರಿಯ ನಿವಾಸ ಸ್ಥಾನಕ್ಕೆ ಹೋದರು. ಬ್ರಹ್ಮಾಂಡದ ಮೇಲುಭಾಗದಲ್ಲಿ ಬ್ರಹ್ಮಲೋಕಕ್ಕಿಂತ ಕೋಟಿ ಯೋಜನ ಮೇಲಿರುವ ಅನಾದಿಯೂ ಪರಮಪದವೂ ಆದ ಆ ವೈಕುಂಠವು ವಾಯುವಿನಿಂದ ಧೃತವಾಗಿ ಜರಾಮರಣ ಪರಿಹಾರಕವಾಗಿದ್ದಿತು. ಪದ್ಮರಾಗ, ಇಂದ್ರನೀಲ ಮುಂತಾದ ಶ್ರೇಷ್ಠ ರತ್ನಗಳಿಂದ ನಿರ್ಮಿತವಾಗಿ ರಾಜಬೀದಿಗಳಿಂದ ಶೋಭಿತವಾದ ಆ ವಿಚಿತ್ರ ಲೋಕವನ್ನು ಕವಿಗಳಿಗೂ ವರ್ಣಿಸಲು ಅಳವಲ್ಲ. ಮನೋವೇಗದಲ್ಲಿ ಹೋಗಬಲ್ಲ ಬ್ರಹ್ಮಾದಿ ದೇವತೆಗಳು ವೈಕುಂಠ ಲೋಕಕ್ಕೆ ಜಾಗ್ರತೆಯಾಗಿ ಬಂದು ಶ್ರೀಹರಿಯ ಅಂತಃಪುರವನ್ನು ಹೊಕ್ಕು ಶ್ರೀಹರಿಯ ದರ್ಶನ ಮಾಡಿದರು. ಅಲ್ಲಿ ಶ್ರೀಹರಿಯು ರತ್ನಾಲಂಕಾರಗಳಿಂದ ಭೂಷಿತನಾಗಿ ರತ್ನದ ಕಾಲ್ಗೊಲಸುಗಳನ್ನು ಧರಿಸಿ ರತ್ನದ ಬಾಹುಪುರಿಗಳನ್ನು ತೊಟ್ಟು ರತ್ನ ಸಿಂಹಾಸನದಲ್ಲಿ ಮಂಡಿಸಿದ್ದನು. ಕಪೋಲಗಳಲ್ಲಿ ಪ್ರತಿಬಿಂಬಿತವಾದ ರತ್ನ ಕುಂಡಲಗಳಿಂದ ಶೋಭಿತನಾಗಿ
ಸೀತಾಂಬರವನ್ನೊಟ್ಟು ವನಮಾಲೆಯನ್ನು ಕಂಠದಲ್ಲಿ ಧರಿಸಿದ್ದನು. ಶಾಂತಾಕಾರನು, ಸ್ಮಿತವದನನು, ಚತುರ್ಭುಜನು, ಕೋಟಿ ಮನ್ಮಥರ ಸೌಂದರ್ಯದಿಂದ ಶೋಭಿತನು, ಸರಸ್ವತೀ ಕಾಂತನು ಆದ ಶ್ರೀಹರಿಯ ಪಾದಕಮಲಗಳನ್ನು ಲಕ್ಷ್ಮೀದೇವಿಯು ಸೇವಿಸುತ್ತಿದ್ದಳು. ಸರ್ವಾಂಗಗಳಿಗೂ ದಿವ್ಯ ಚಂದನವನ್ನು ಲೇಪಿಸಿಕೊಂಡು ರತ್ನದ ಕಿರೀಟದಿಂದ ಶೋಭಿತನಾದ ಆ ಹರಿಯನ್ನು ಸನಂದ, ನಂದ, ಕುಮುದ ಮುಂತಾದ ಪಾರ್ಷದರು ಸೇವಿಸುತ್ತಿದ್ದರು. ಈ ರೀತಿಯಾಗಿದ್ದ ಶ್ರೀಹರಿಗೆ ಬ್ರಹ್ಮನೇ ಮೊದಲಾದ ದೇವತೆಗಳು ಪರಮಭಕ್ತಿಯಿಂದ ನಮಸ್ಕರಿಸಿ ಆನಂದದಿಂದ ರೋಮಾಂಚಿತ ಶರೀರರಾಗಿ ಸ್ತುತಿಸಲಾರಂಭಿಸಿದರು. ಬ್ರಹ್ಮದೇವರು ಹೇಳುತ್ತಾರೆ, ಯಾರ ಒಂದು ಕಲೆಯಿಂದ ನಾವು ಅವತರಿಸಿರುವೆವು, ಯಾರ ಕಲಾಂಶದಿಂದ ದೇವತೆಗಳೆಲ್ಲರೂ ಆವಿರ್ಭವಿಸಿರುವೆವು, ಸರ್ವೇಶ್ವರನು, ನಾಶರಹಿತನು, ಲಕ್ಷ್ಮೀಕಾಂತನು ಆದ ಆ ಶಾಂತ ಮೂರ್ತಿಗೆ ನಮಸ್ಕರಿಸುವೆನು. ಎಲೈ ನಿರ್ಲಿಪ್ತನಾದ ಪರಮಾತ್ಮನೇ, ನಿನ್ನ ಕಲೆ ಮತ್ತು ಕಲಾಂಶಗಳಿಂದ ಮನು, ಮುನಿ, ಮಾನವರು, ಚರಾಚರಾದಿ ಜಂತುಗಳು ಜನಿಸಿರುವರು. ಆಗ ಶಂಕರನು ಹೇಳುತ್ತಾನೆ, ಎಲೈ ಸರ್ವಕಾರಣನಾದ ಪರಮಾತ್ಮನೇ, ನಾಶರಹಿತನು, ನಿತ್ಯಾನಂದ ಸ್ವರೂಪನು, ಸರ್ವೇಶ್ವರನು ಆದ ನೀನು ಅನಾದಿ ಎನಿಸಿದರೂ ಸರ್ವಭೂತಾತ್ಮಕನಾದುದರಿಂದ ಆದಿಯುಳ್ಳವನೆನಿಸಿಯೂ ಇರುವೆ. ಅಣಿಮಾದಿ ಅಷ್ಟಸಿದ್ಧಿಪ್ರದಾಯಕನು, ಸಿದ್ಧಿಸ್ವರೂಪನು ಆದ ನಿನ್ನನ್ನು ಹೊಗಳಲು ಸಮರ್ಥರಾರು. ಆಗ ಧರ್ಮದೇವರು ಹೇಳುತ್ತಾರೆ, ವೇದದಲ್ಲಿ ವರ್ಣಿತವಾದ ವಿಷಯಗಳನ್ನು ಕುಶಲಿಗಳಾದ ಕವಿಗಳು ವರ್ಣಿಸಬಲ್ಲರು. ವೇದದಿಂದಲೂ ಬಣ್ಣಿಸಲಾಗದ ಪರಾತ್ಪರ ವಸ್ತುಗಳನ್ನು ಯಾರು ತಾನೇ ಬಣ್ಣಿಸಿಯಾರು? ಯಾರಿಗೆ ಗುಣರೂಪಾದಿಗಳುಂಟೋ ಆತನನ್ನು ಬಣ್ಣಿಸಬಹುದು. ಗುಣರೂಪಗಳಿಗೆ ಅತಿರಿಕ್ತನು, ನಿರ್ಲಿಪ್ತನೂ ಆದ ಪರಮಾತ್ಮ ಸ್ವರೂಪವನ್ನು ನಾನೆಂತು ನುತಿಸಲಿ. ಎಲೈ ನಾರದ ಮಹರ್ಷಿಯೇ, ಬ್ರಹ್ಮ, ಶಂಕರ ಮತ್ತು ಧರ್ಮಪುರುಷರು ಸ್ತುತಿಸಿರುವ ಈ ಆರು ಶ್ಲೋಕಗಳನ್ನು ಪಠಿಸುವವರು ಮುಕ್ತಿಯನ್ನು ಹೊಂದುವರು. ಅಲ್ಲದೆ ದುರ್ಗಾದೇವಿಯ ಪ್ರಸಾದದಿಂದ ತಮ್ಮ ಇಷ್ಟಾರ್ಥವನ್ನು ಹೊಂದಬಹುದು. ಇತ್ತ ದೇವತೆಗಳ ಸ್ತೋತ್ರವನ್ನು ಕೇಳಿ ಶ್ರೀಹರಿಯು ಅವರನ್ನು ಕುರಿತು ಹೀಗೆ ಹೇಳುತ್ತಾನೆ, ನೀವೆಲ್ಲರೂ ಗೋಲೋಕಕ್ಕೆ ಹೋಗಿರಿ, ನಾನು ಅನಂತರ ಲಕ್ಷ್ಮೀದೇವಿಯೊಡನೆ ಬರುವೆನು. ಶ್ವೇತದ್ವೀಪ ನಿವಾಸಿಗಳಾದ ನರನಾರಾಯಣರು ಗೋಲೋಕಕ್ಕೆ ಬರುವರು. ಸರಸ್ವತೀ ದೇವಿಯು, ಮಾಯಾರೂಪಿಣಿಯಾದ ಸಾವಿತ್ರಿಯು ಅನಂತರದಲ್ಲಿ ಗೋಲೋಕಕ್ಕೆ ಬಂದು ಸೇರುವರು. ಗೋಲೋಕದಲ್ಲಿ ನಾನು ದ್ವಿಭುಜನಾಗಿ ರಾಧೆಯೊಡನೆಯೂ ಗೋಪಿಯರೊಡನೆಯೂ ಕೂಡಿ ಕೃಷ್ಣನೆನಿಸಿರುವೆನು. ಅಲ್ಲಿ ಲಕ್ಷ್ಮಿ ಮತ್ತು ಸುನಂದ ಮುಂತಾದವರಿಂದ ಪರಿವೃತನಾಗಿದ್ದೇನೆ. ಗೋಲೋಕದಲ್ಲಿ ಕೃಷ್ಣನೆನಿಸಿರುವ ನಾನೇ ಶ್ವೇತದ್ವೀಪದಲ್ಲಿ ನಾರಾಯಣನೆಂಬ ಹೆಸರಿನಿಂದ ನೆಲೆಸಿದ್ದೇನೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ನನ್ನ ಕಲೆಯಿಂದಲೇ ಅವತರಿಸುವರು. ನನ್ನ ಕಲೆ ಕಲಾಂಶಗಳಿಂದಲೇ ಸುರಾಸುರರು, ಮಾನವಾದಿಗಳು ಜನಿಸಿರುವರು. ನೀವೆಲ್ಲರೂ ಗೋಲೋಕಕ್ಕೆ ಹೋಗಿರಿ, ನಿಮ್ಮ ಇಷ್ಟಾರ್ಥವು ಕೈಗೂಡುವುದು. ನಿಮ್ಮೆಲ್ಲರ ಇಷ್ಟಾರ್ಥವನ್ನು ಪೂರ್ಣಗೊಳಿಸುವುದಕ್ಕಾಗಿ ನಾನು ಹಿಂದಿನಿಂದ ಬರುವೆನು. ಶ್ರೀಹರಿಯು ಸಭೆಯ ಮಧ್ಯದಲ್ಲಿ ದೇವತೆಗಳಿಗೆ ಹೀಗೆ ಅಭಯವನ್ನು ಕೊಟ್ಟು ಸುಮ್ಮನಾದನು. ಅನಂತರ ದೇವತೆಗಳೆಲ್ಲರೂ ಶ್ರೀಹರಿಗೆ ನಮಸ್ಕರಿಸಿ, ಜರಾಮರಣ ಪರಿಹಾರಕವು, ಅತ್ಯದ್ಭುತವು, ಪರಮ ಪದವು ಎನಿಸಿದ ಗೋಲೋಕಕ್ಕೆ ತೆರಳಿದರು. ಆ ಲೋಕವು ಸರ್ವೇಶ್ವರನ ಸ್ವೇಚ್ಛೆ ಮಾತ್ರದಿಂದ ನಿರ್ಮಿತವಾಗಿ ವೈಕುಂಠ ಲೋಕಕ್ಕಿಂತ 50 ಕೋಟಿ ಯೋಜನ ಮೇಲುಭಾಗದಲ್ಲಿ ವಾಯುವಿನಿಂದ ಧರಿಸಲ್ಪಟ್ಟಿದ್ದಿತು. ಅನಿರ್ವಚನೀಯವಾದ ಆ ಲೋಕಕ್ಕೆ ಹೋಗಲು ದೇವತೆಗಳು ಕುತೂಹಲಯುತರಾಗಿ ಮನೋವೇಗದಿಂದ ಎಲ್ಲರೂ ವಿರಜಾ ನದಿಯ ದಡಕ್ಕೆ ಬಂದು ಸೇರಿದರು. ಶುದ್ಧ ಸ್ಫಟಿಕದಂತೆ ಕಾಂತಿಯುತವಾಗಿಯೂ, ಸಾಕಾದಷ್ಟು ವಿಸ್ತೀರ್ಣವಾಗಿಯೂ, ಮನೋಹರವಾಗಿಯೂ ಇದ್ದ ಆ ನದಿಯ ದಡವನ್ನು ನೋಡಿ ದೇವತೆಗಳೆಲ್ಲರೂ ಆಶ್ಚರ್ಯಭರಿತರಾದರು. ಮುತ್ತು, ಮಾಣಿಕ್ಯ ಮುಂತಾದ ಶ್ರೇಷ್ಠ ರತ್ನಗಳಿಂದಲೂ, ಮರಕತ, ಪಚ್ಚೆ, ಪದ್ಮರಾಗ, ಪುಷ್ಯರಾಗ ಮುಂತಾದ ಶ್ರೇಷ್ಠ ಮಣಿಗಳಿಂದಲೂ ಆ ನದಿಯ ತೀರವು ಪರಿಪೂರ್ಣವಾಗಿದ್ದಿತು. ಕೆಲವು ಕಡೆ ಅತ್ಯಂತ ಮನೋಹರವಾದ ಹವಳದ ಮಣಿಯ ಅಂಕುರಗಳು ಕಾಣಿಸುತ್ತಿದ್ದವು. ಅತ್ಯಂತ ಅಮೂಲ್ಯವಾದ ರತ್ನಗಳಿಗೆ ಆ ತೀರವು ಆಕರವಾಗಿದ್ದಿತು. ಎಲೈ ನಾರದ ಮುನಿಯೇ, ಶ್ರೇಷ್ಠ ನಿಧಿಗಳಿಗೂ, ಪದ್ಮರಾಗ, ಇಂದ್ರನೀಲ ಮುಂತಾದ ಮಣಿಗಳಿಗೂ ಆಕರವಾದ ಆ ತೀರವು ಬ್ರಹ್ಮಾದಿಗಳಿಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿತು.
ಕೆಲವು ಕಡೆ ಮರಕತ ಮಣಿಗಳಿಂದಲೂ, ಕೆಲವೆಡೆ ಸ್ಯಮಂತಕ ಮಣಿಯಿಂದಲೂ, ಇನ್ನೂ ಕೆಲವು ಕಡೆ ರುಚಕ ಮಣಿಗಳಿಂದಲೂ ಆ ತೀರವು ಪರಿಪೂರ್ಣವಾಗಿದ್ದಿತು. ಹೊಂಬಣ್ಣದ ಅಮೂಲ್ಯ ಮಣಿಗಳಿಂದ ಪರಿವೃತವಾದ ಆ ತೀರದಲ್ಲಿ ಕೆಲವು ಕಡೆ ಶ್ರೇಷ್ಠ ರತ್ನಗಳು, ಮತ್ತೆ ಕೆಲವೆಡೆ ಕೌಸ್ತುಭ ಮಣಿಗಳು ತುಂಬಿದ್ದವು. ಕೆಲವು ಕಡೆ ವರ್ಣಿಸಲಸದಲವಾದ ಮಣಿಗಳಿಗೆ ಆಕರವಾಗಿದ್ದ ಆ ತೀರದಲ್ಲಿ ಅತ್ಯುತ್ತಮವಾದ ವಿಹಾರ ಸ್ಥಳಗಳಿದ್ದವು. ಈ ರೀತಿಯಾಗಿ ಅತ್ಯದ್ಭುತವಾಗಿದ್ದ ಆ ನದಿಯ ತೀರವನ್ನು ನೋಡಿ ಆಶ್ಚರ್ಯಗೊಂಡ ಬ್ರಹ್ಮಾದಿ ದೇವತೆಗಳು ಅದರ ಆಚೆಯ ದಡಕ್ಕೆ ಹೋಗಿ ಶತಶೃಂಗವೆಂಬ ಮನೋಹರವಾದ ಪರ್ವತವನ್ನು ನೋಡಿದರು. ಪಾರಿಜಾತ ಮತ್ತು ಕಲ್ಪವೃಕ್ಷಗಳ ವನರಾಜೆಯಿಂದ ಪರಿವೃತವಾಗಿದ್ದ ಆ ಪರ್ವತದಲ್ಲಿ ಅಸಂಖ್ಯ ಕಾಮಧೇನುಗಳು ನೆಲೆಸಿದ್ದವು. ಕೋಟಿ ಯೋಜನ ಎತ್ತರವಾಗಿಯೂ, ಅದರ ಹತ್ತರಷ್ಟು ದೀರ್ಘವಾಗಿಯೂ ಇದ್ದ ಆ ಪರ್ವತವು 50 ಕೋಟಿ ಯೋಜನ ವಿಸ್ತೀರ್ಣವಾಗಿದ್ದಿತು. ಕೋಟೆಯ ಆಕಾರದಲ್ಲಿರುವ ಆ ಪರ್ವತದ ಶಿಖರದಲ್ಲಿ 10 ಯೋಜನ ವಿಸ್ತೀರ್ಣವಾಗಿಯೂ, ವರ್ತುಲಾಕಾರವಾಗಿಯೂ, ಮನೋಹರವಾಗಿಯೂ ಇದ್ದ ರಾಸಮಂಡಲವಿದ್ದಿತು. ಚೆನ್ನಾಗಿ ಅರಳಿದ ಸುವಾಸನೆಯನ್ನು ಬೀರುತ್ತಿರುವ ಹೂವುಗಳಿಂದ ತುಂಬಿದ್ದ ಸಾವಿರಾರು ಹೂದೋಟಗಳು ಆ ಪರ್ವತದಲ್ಲಿ ಕಂಗೊಳಿಸುತ್ತಿದ್ದವು. ಸುರತ ಸುಖಕ್ಕೆ ಉಪಯುಕ್ತವಾದ ಸಾಮಗ್ರಿಯಿಂದ ಪರಿಪೂರ್ಣವಾದ ರತಿಗ್ರಹಗಳಿಂದಲೂ, ಕೋಟ್ಯಂತರ ರತ್ನ ಮಂಟಪಗಳಿಂದಲೂ ಆ ಪರ್ವತವು ಶೋಭಿಸುತ್ತಿದ್ದಿತು. ರತ್ನ ಸೋಪಾನಗಳಿಂದಲೂ, ಕುಚ್ಚೆಯ ಕಂಬಗಳಿಂದಲೂ ಶೋಭಿಸುತ್ತಿದ್ದ ಆ ಮಂದಿರಗಳಲ್ಲಿ ರತ್ನ ಕಲಶಗಳು ಬೆಳಗುತ್ತಿದ್ದವು. ಆ ಮಂದಿರಗಳಲ್ಲಿ ಸುತ್ತಲೂ ಚಂದ್ರ ವರ್ಣದ ಮಣಿಗಳನ್ನು ಮೆಟ್ಟಿ ಮಧ್ಯದಲ್ಲಿ ಮನೋಹರವಾದ ಇಂದ್ರನೀಲ ಮಣಿಗಳನ್ನು ಮೆಟ್ಟಿದ್ದರು. ರತ್ನದ ಕೋಟೆಗಳಲ್ಲಿ ವಿವಿಧ ಮಣಿಗಳನ್ನು ಮೆಟ್ಟಿದ್ದುದು ಮನೋಹರವಾಗಿದ್ದಿತು. 4 ದಿಕ್ಕಿನಲ್ಲಿಯೂ ರತ್ನಗಳನ್ನು ಮೆಟ್ಟಿರುವ 4 ಬಾಗಿಲುಗಳಿದ್ದವು. ಆ ಮಂದಿರಗಳಲ್ಲಿ ಬಾಳೆಯ ಕಂಬಗಳನ್ನು, ಮಾವಿನ ಚಿಗುರುಗಳನ್ನು ಚೆನ್ನಾಗಿ ಅಲಂಕರಿಸಿ ಗಂಟಿಕ್ಕಿರುವ ಕಂಕಣ ದಾರಗಳನ್ನು ಸಿದ್ಧಗೊಳಿಸಿದ್ದರು. ಬಿಳಿಯ ಧಾನ್ಯಗಳು, ಮುತ್ತುಗ, ಅರಳಿ ಮುಂತಾದ ಎಲೆಗಳು, ಗರಿಕೆಯ ಚಿಗುರುಗಳು, ವಿವಿಧ ಫಲಗಳು, ಚಂದನ, ಅಗುರು, ಕಸ್ತೂರಿ, ಕುಂಕುಮ, ಕೇಸರಿ ಮುಂತಾದ ಲೇಪನ ವಸ್ತುಗಳು ಅಲ್ಲಿ ಶೋಭಿಸುತ್ತಿದ್ದವು. ಎಲೈನಾರದ ಮುನಿಯೇ, ಅಲ್ಲಿ ರತ್ನಾಲಂಕಾರಗಳನ್ನು ತೊಟ್ಟು ರತ್ನ ಮಾಲೆಗಳನ್ನು ಧರಿಸಿದ್ದ ಕೋಟ್ಯಾಂತರ ಗೋಪಸ್ತ್ರೀಯರು ವಿರಾಜಿಸುತ್ತಿದ್ದರು. ರತ್ನ ನಿರ್ಮಿತವಾದ ಬಳೆ ಮತ್ತು ಬಾಹುಪುರಿಗಳನ್ನು, ರತ್ನದ ಕಾಲು ಬಳೆಗಳನ್ನು ಧರಿಸಿದ್ದ ಆ ಕನ್ನಿಕೆಯರ ರತ್ನ ಕುಂಡಲಗಳು ಕಪೋಲ ಸ್ಥಳಗಳಲ್ಲಿ ಪ್ರತಿಬಿಂಬಿಸಿದ್ದವು. ಕೈ ಬೆರಳುಗಳಲ್ಲಿ ರತ್ನದ ಉಂಗುರಗಳು, ಕಾಲು ಬೆರಳುಗಳಲ್ಲಿ ರತ್ನ ಪಾಶಕಗಳು ವಿರಾಜಿಸುತ್ತಿದ್ದವು. ರತ್ನಾಭರಣಗಳಿಂದಲೂ, ರತ್ನದ ಕಿರೀಟಗಳಿಂದಲೂ ಭೂಷಿತರಾದ ಆ ಗೋಪಕನ್ಯೆಯರ ಮೂಗಿನ ಮಧ್ಯಭಾಗದಲ್ಲಿ ಆನೆಯ ಕುಂಭಸ್ಥಳದ ಮುತ್ತು ವಿರಾಜಿಸುತ್ತಿತ್ತು. ಮುಂಗುರುಳುಗಳ ಕೆಳಭಾಗದಲ್ಲಿ ಚಂದ್ರನ ಬೊಟ್ಟುಗಳನ್ನು, ಸುಂದರವಾದ ಸಂಪಿಗೆಯಂತೆ ಹೊಂಬಣ್ಣವಾದ ಚಂದನದ ಬೊಟ್ಟುಗಳನ್ನು ಧರಿಸಿದ್ದರು. ಪೀತಾಂಬರಗಳನ್ನುಟ್ಟು ತೊಂಡೆಯ ಹಣ್ಣನ್ನು ತಿರಸ್ಕರಿಸುವ ಕೆಳದುಟಿಗಳಿಂದ ಶೋಭಿತರಾದ ಆ ಗೋಪಸ್ತ್ರೀಯರ ಮುಖವು ಶರತ್ ಪೂರ್ಣಿಮೆಯ ಪೂರ್ಣ ಚಂದ್ರನನ್ನು ಅಲ್ಲಗಳೆಯುತ್ತಿದ್ದಿತು. ಶರದೃತುವಿನಲ್ಲಿ ಅರಳಿದ ತಾವರೆಯ ಕಾಂತಿಯನ್ನು ಮೀರುವ ಕಣ್ಣುಗಳಲ್ಲಿ ಅಂಜನದ ರೇಖೆಯನ್ನು, ಕಸ್ತೂರಿ ಪತ್ರಗಳನ್ನು ರಚಿಸಿಕೊಂಡಿದ್ದರು. ಕೇಶಪಾಶಗಳಲ್ಲಿ ರಚಿಸಿಕೊಂಡಿರುವ ಅರಳಿದ ಜಾಜಿ ಹೂಮಾಲೆಯ ಮಕರಂದವನ್ನು ಪಾನ ಮಾಡಲು ದುಂಬಿಗಳು ಅವರ ಸುತ್ತಲೂ ಝೈಂಕರಿಸುತ್ತಿದ್ದವು. ಅವರೆಲ್ಲರೂ ಆನೆಯ ನಡಿಗೆಯನ್ನು ಅಲ್ಲಗಳೆಯುವಷ್ಟು ಮಂದಗಮನೆಯರಾಗಿದ್ದರು. ಉಗ್ರವಾದ ಭ್ರೂಭಂಗದಿಂದಲೂ, ಮನೋಹರವಾದ ಮುಗುಳು ನಗೆಯಿಂದಲೂ ಕೂಡಿದ ಅವರ ಮುಖಗಳಲ್ಲಿ ಚೆನ್ನಾಗಿ ಪಕ್ವವಾದ ದಾಳಿಂಬೆ ಬೀಜದಂತಿರುವ ಹಲ್ಲುಗಳು ವಿರಾಜಿಸುತ್ತಿದ್ದವು. ಗರುಡನ ಕೊಕ್ಕನ್ನು ಹೋಲುವ ಉನ್ನತವಾದ ನಾಸಿಕಗಳಿಂದಲೂ, ಗಜೇಂದ್ರನ ಕುಂಭಸ್ಥಳವನ್ನು ಹೋಲುವ ಸ್ತನಯುಗಗಳಿಂದಲೂ ಆ ಗೋಪಕನ್ಯೆಯರು ಮನೋಹರರಾಗಿದ್ದರು. ಕಠಿಣವಾದ ನಿತಂಬ ಬಿಂಬದ ಭಾರದಿಂದ ಸ್ವಲ್ಪ ಬಗ್ಗಿದ ಆ ಗೋಪಿಯರ ಮನಸ್ಸು ಮನ್ಮಥನ ಬಾಣಕ್ಕೆ ಗುರಿಯಾಗಿ ಚಂಚಲವಾಗಿದ್ದಿತು. ಪೂರ್ಣ ಚಂದ್ರನಂತಿರುವ ಅವರ ಮುಖದ ಸೌಂದರ್ಯವನ್ನು ನೋಡಲೋಸುಗವೋ ಎಂಬಂತೆ ರತ್ನಗನ್ನಡಿಗಳು ಅಲ್ಲಿ ಸಿದ್ಧವಾಗಿದ್ದವು. ಆ ಗೋಪಿಯರೆಲ್ಲರಿಗೂ ರಾಧಾದೇವಿಯ ಚರಣ ಕಮಲಗಳನ್ನು ಸೇವಿಸುವುದೇ ಪರಮ ಪ್ರೀತ್ಯಾಸ್ಪದವಾಗಿದ್ದಿತು.
ಅಲ್ಲಿದ್ದ ಲಕ್ಷಾಂತರ ಕ್ರೀಡಾ ಸರೋವರಗಳಲ್ಲಿ ರಾಧಾದೇವಿಯ ಅಪ್ಪಣೆಯಂತೆ ಸಾವಿರಾರು ಸುಂದರಿಯರು ಕಾವಲು ಕಾಯುತ್ತಿದ್ದರು. ಆ ಸರೋವರಗಳಲ್ಲಿ ಬಿಳುಪು, ಕೆಂಪು ಮತ್ತು ಅವೆರಡು ಬಣ್ಣಗಳು ಮಿಶ್ರಿತವಾದ ಕಮಲಗಳು ಶೋಭಿಸುತ್ತಿದ್ದವು. ಅವುಗಳ ಮಕರಂದವನ್ನು ಪಾನ ಮಾಡಲು ಬಂದಿದ್ದ ಭ್ರಮರಗಳು ಇಂಪಾಗಿ ಝೇಂಕರಿಸುತ್ತಿದ್ದವು. ಚೆನ್ನಾಗಿ ಅರಳಿದ ಹೂಗಳುಳ್ಳ ಸಾವಿರಾರು ಪುಷ್ಪೋದ್ಯಾನಗಳಿಂದಲೂ, ಪುಷ್ಪ ಶಯನದಿಂದ ಕೂಡಿರುವ ಕೋಟ್ಯಾಂತರ ಲತಾಕುಂಜಗಳಿಂದಲೂ ಆ ಉದ್ಯಾನವು ಮನೋಹರವಾಗಿದ್ದಿತು. ಆ ಲತಾಮಂಡಲಗಳಲ್ಲಿ ದಿವ್ಯ ವಸ್ತ್ರಗಳು, ಪಚ್ಚಕರ್ಪೂರ, ತಾಂಬೂಲ ಮುಂತಾದ ಭೋಗ ಸಾಮಗ್ರಿಗಳು ಇದ್ದುದಲ್ಲದೆ ರತ್ನ ದೀಪಗಳಿಂದಲೂ, ರತ್ನ ಕನ್ನಡಿಗಳಿಂದಲೂ, ಶ್ವೇತ ಚಾಮರಗಳಿಂದಲೂ ಅವು ಶೋಭಿಸುತ್ತಿದ್ದವು. ಎಲೈ ನಾರದ ಮುನಿಯೇ, ಚಿತ್ರ ವಿಚಿತ್ರವಾದ ಪುಷ್ಪಮಾಲೆಗಳಿಂದ ಅಲಂಕೃತವಾದ ಆ ರಾಸಮಂಡಲವನ್ನು ನೋಡಿ ವಿಸ್ಮಿತರಾದ ಆ ದೇವತೆಗಳೆಲ್ಲರೂ ಆ ಶತಶೃಂಗ ಪರ್ವತದ ಹೊರಭಾಗಕ್ಕೆ ಹೋದರು. ಅನಂತರ ರಾಧಾಮಾಧವರಿಗೆ ಅತ್ಯಂತ ಪ್ರಿಯವಾಗಿಯೂ, ಸುಸಜ್ಜಿತವಾಗಿಯೂ, ಅತಿ ಮನೋಹರವಾಗಿಯೂ ಇರುವ ವೃಂದಾವನವೆಂಬ ದಿವ್ಯ ವನವನ್ನು ಅಲ್ಲಿ ನೋಡಿದರು. ರಾಧಾಮಾಧವರ ಕ್ರೀಡಾಸ್ಥಾನವಾದ ಆ ವೃಂದಾವನದಲ್ಲಿ ಅನೇಕ ಕಲ್ಪವೃಕ್ಷಗಳಿದ್ದುದರಿಂದಲೂ, ಆ ವನವು ವಿರಜಾನದಿಯ ತೀರದಲ್ಲಿದ್ದುದರಿಂದಲೂ, ಶೈತ್ಯ ಸೌರಭ್ಯ ಮಾಂದ್ಯ ವಿಶಿಷ್ಟವಾದ ವಾಯುವು ಅಲ್ಲಿ ಬೀಸುತ್ತಿದ್ದುದು. ಕಸ್ತೂರಿಯನ್ನು ಲೇಪಿಸಿರುವ ದಿವ್ಯ ಕಮಲಗಳಿಂದಲೂ, ಸುವಾಸಿತವಾದ ದಿವ್ಯ ಪುಷ್ಪಗಳಿಂದಲೂ ಅಲಂಕೃತವಾದ ಆ ವನದಲ್ಲಿ ಹೊಸ ಚಿಗುರನ್ನು ತಿಂದು ಕೋಗಿಲೆಗಳು ಇಂಪಾಗಿ ಹಾಡುತ್ತಿದ್ದವು. ಆ ವೃಂದಾವನದಲ್ಲಿ ಕದಂಬ, ಪಾರಿಜಾತ, ಸಂಪಿಗೆ ಮತ್ತು ಶ್ರೀಗಂಧ ಮುಂತಾದ ದಿವ್ಯ ವೃಕ್ಷಗಳು ವಿರಾಜಿಸುತ್ತಿದ್ದವು. ದಿವ್ಯ ಕುಸುಮಗಳ ಗಂಧದಿಂದ ಸುವಾಸಿತವಾದ ಆ ವನದಲ್ಲಿ ಮಾವು, ಕಿತ್ತಲೆ, ಹಲಸು ಮುಂತಾದ ಫಲವೃಕ್ಷಗಳು ತುಂಬಿದ್ದವು. ಆ ವೃಂದಾವನದಲ್ಲಿ ತಾಳೆ, ತೆಂಗು ಮುಂತಾದ ಉನ್ನತ ವೃಕ್ಷಗಳು, ನೇರಳೆ, ಯಗಚಿ, ಖರ್ಜೂರ ಮುಂತಾದ ಫಲವೃಕ್ಷಗಳು ಪರಿಪೂರ್ಣವಾಗಿದ್ದವು. ಎಲೈ ನಾರದನೆ, ಅಡಿಕೆ, ಮಾವು, ನಿಂಬೆ, ಬಾಳೆ, ಬಿಲ್ವ ಮತ್ತು ದಾಳಿಂಬೆ ಮರಗಳಿಂದ ಮನೋಹರವಾಗಿಯೂ, ಪುಷ್ಪವಾದ ಅವುಗಳ ಫಲಗಳಿಂದ ಶೋಭಿತವಾಗಿಯೂ ಇದ್ದ ಆ ವೃಂದಾವನದಲ್ಲಿ ಪ್ರಿಯಾಲ, ಸಾಲ, ಅಶ್ವತ್ಥ ಮುಂತಾದ ಇನ್ನೂ ಅನೇಕ ವೃಕ್ಷಗಳಿದ್ದವು. ಬೇವು, ಬೂರಗ, ಹುಣಸೆ ಮುಂತಾದ ಮರಗಳು, ಇನ್ನೂ ಅನೇಕ ವಿಧವಾದ ವೃಕ್ಷಗಳು ಆ ಬೃಂದಾವನದಲ್ಲಿದ್ದವು. ಸುತ್ತಲೂ ಕಲ್ಪವೃಕ್ಷಗಳು ಸಾಲು ಸಾಲಾಗಿ ಬೆಳೆದಿದ್ದವು. ಮಲ್ಲಿಗೆ, ಜಾಜಿ, ಮೊಲ್ಲೆ, ತಾಳೆ, ವಾಸಂತಿ ಮುಂತಾದ ಅನೇಕ ಪುಷ್ಪಲತೆಗಳು, ಗಿರಿಮಲ್ಲಿಕಾದಿ ಪುಷ್ಪಗಳ ಗೊಂಚಲುಗಳು, ಮನೋಹರವಾದ 50 ಕೋಟಿ ಲತಾ ಮಂಟಪಗಳು ಆ ವನದಲ್ಲಿದ್ದವು. ಆ ಲತಾ ಮಂಟಪಗಳೆಲ್ಲವೂ ಧೂಪದಿಂದ ಸುವಾಸಿತವಾಗಿಯೂ, ದೀಪಗಳಿಂದ ಉಜ್ವಲವಾಗಿಯೂ ಇದ್ದುವಲ್ಲದೆ ಸುಗಂಧಿತವಾದ ಶೃಂಗಾರ ದ್ರವ್ಯಗಳಿಂದ ಪರಿಪೂರ್ಣವಾಗಿದ್ದವು. ಚಂದನ ಲಿಪ್ತವಾದ ಪುಷ್ಪ ಶಯನಗಳಿಂದಲೂ, ಅನೇಕ ದಿವ್ಯಾಹಾರಗಳಿಂದಲೂ ಶೋಭಿತವಾದ ಆ ಲತಾಮಂಟಪಗಳಲ್ಲಿ ಮಕರಂದ ಪಾನ ಮಾಡಲು ಬಂದಿದ್ದ ದುಂಬಿಗಳು ಇಂಪಾಗಿ ಧ್ವನಿಗೈಯುತ್ತಿದ್ದವು. ರತ್ನಾಲಂಕಾರಗಳಿಂದ ಶೋಭಿತರಾದ 50 ಕೋಟಿ ಗೋಪಿಯರು ರಾಧಾದೇವಿಯ ಅನುಜ್ಞೆಯಂತೆ ಆ ಲತಾಮಂಟಪಗಳನ್ನು ಪರೀಕ್ಷಿಸುತ್ತಿದ್ದರು. ಅತ್ಯುತ್ತಮವು ನಿರ್ಜನ ಪ್ರದೇಶವು ಆದ ಆ ಬೃಂದಾವನದ ಮಧ್ಯದಲ್ಲಿ ಅತ್ಯಂತ ಮನೋಹರವಾದ 32 ವನಗಳಿದ್ದವು. ಎಲೈ ಮುನಿಯೇ, ಆ ವೃಂದಾವನವು ಚೆನ್ನಾಗಿ ಪಕ್ವವೂ ಮಧುರವೂ ಆಗಿದ್ದ ಅನೇಕ ಫಲಗಳಿಂದಲೂ, ವಿವಿಧ ಗೋವು ಮತ್ತು ಗೋಷ್ಠ ಅಂದರೆ ಅವುಗಳ ಕೊಟ್ಟಿಗೆಗಳಿಂದಲೂ ಭರಿತವಾಗಿದ್ದವು. ಚೆನ್ನಾಗಿ ಅರಳಿ ಸುವಾಸನೆಯನ್ನು ಬೀರುತ್ತಿರುವ ಸಾವಿರಾರು ಹೂದೋಟಗಳಿಂದಲೂ, ಅಲ್ಲಿ ಮಕರಂದ ಪಾನ ಮಾಡಲು ಬಯಸಿ ಬಂದಿರುವ ದುಂಬಿಗಳ ಇಂಚರದಿಂದಲೂ ಆ ವನವು ಅತಿ ಮನೋಹರವಾಗಿದ್ದಿತು. ಅಲ್ಲಿ ಶ್ರೀಕೃಷ್ಣನಿಗೆ ಸಮಾನವಾದ ರೂಪವುಳ್ಳ 50 ಕೋಟಿ ಗೋಪಿಕಾ ಸ್ತ್ರೀಯರು ರತ್ನಾಭರಣಗಳಿಂದ ಅಲಂಕೃತರಾಗಿ ವಿಲಾಸಪರರಾಗಿದ್ದರು. ಈ ರೀತಿಯಾದ ವೃಂದಾವನವನ್ನು ನೋಡಿದ ನಂತರ ದೇವತೆಗಳೆಲ್ಲರೂ ಕೋಟಿ ಯೋಜನ ವಿಸ್ತೀರ್ಣವಾಗಿಯೂ ಮಂಡಲಾಕಾರವಾಗಿಯೂ ಇದ್ದ ಗೋಲೋಕಕ್ಕೆ ತೆರಳಿದರು. ರತ್ನ ನಿರ್ಮಿತವಾದ ಕೋಟೆಗಳಿಂದಲೂ, 4 ಮಹಾದ್ವಾರಗಳಿಂದಲೂ ಶೋಭಿತವಾದ ಆ ಗೋಲೋಕದಲ್ಲಿ ಅನೇಕ ದ್ವಾರಪಾಲಕರು, ಗೋಪಾಲಕರು ನೆಲೆಸಿದ್ದರು. ಅನೇಕ ಭೋಗ ಸಾಮಗ್ರಿಗಳಿಂದ ಕೂಡಿದ ರತ್ನ
ಖಚಿತವಾದ ಆಶ್ರಮಗಳಲ್ಲಿ 50 ಕೋಟಿ ಗೋಪಿಯರು ಶ್ರೀಕೃಷ್ಣನ ಭಕ್ತರು ನೆಲೆಸಿದ್ದರು. ಆಶ್ರಮಗಳಿಗಿಂತಲೂ ವಿಸ್ತೀರ್ಣವಾಗಿ ರತ್ನ ಖಚಿತವಾಗಿದ್ದ 100 ಕೋಟಿ ಆಶ್ರಮಗಳಲ್ಲಿ ಶ್ರೀಕೃಷ್ಣನ ಭಕ್ತರಾದ ಗೋಪಾಲಕರು ಅನೇಕರಿದ್ದರು. ಅವುಗಳಿಗಿಂತಲೂ ಹೆಚ್ಚು ಮನೋಹರವಾಗಿ ಅಮೂಲ್ಯ ರತ್ನ ಖಚಿತವಾದ 10 ಕೋಟಿ ಆಶ್ರಮಗಳಲ್ಲಿ ಶ್ರೀಕೃಷ್ಣನ ಪಾರ್ಷದರು ನೆಲೆಸಿದ್ದರು. ಶ್ರೀಕೃಷ್ಣನ ರೂಪವನ್ನೇ ಧರಿಸಿರುವ ಕೆಲವು ಪಾರ್ಷದ ಶ್ರೇಷ್ಠರು ಸದ್ರತ್ನಗಳಿಂದ ನಿರ್ಮಿತವಾದ ಕೋಟ್ಯಾಂತರ ಆಶ್ರಮಗಳಲ್ಲಿ ನೆಲೆಸಿದ್ದರು. ರಾಧಾದೇವಿಯ ಪರಮ ಭಕ್ತೆಯರಾದ ಗೋಪಿಯರನೇಕರು ಸದ್ರತ್ನ ಖಚಿತವಾಗಿ ಸಕಲ ಸಂಭಾರಗಳಿಂದ ಪರಿಪೂರ್ಣವಾದ 32 ಕೋಟಿ ಆಶ್ರಮಗಳಲ್ಲಿ ನೆಲೆಸಿದ್ದರು. ಆ ಭಕ್ತೆಯರ ಸೇವಕಿಯರಿಗಾಗಿ ರತ್ನಾದಿ ಶ್ರೇಷ್ಠ ಮಣಿಗಳಿಂದ ಮನೋಹರವಾಗಿದ್ದ 10 ಕೋಟಿ ಮಂದಿರಗಳು ನಿರ್ಮಿತವಾಗಿದ್ದವು. ಯಾವ ಶ್ರೀಕೃಷ್ಣ ಭಕ್ತರು ಭರತಖಂಡದಲ್ಲಿ 100 ಜನ್ಮವೆತ್ತಿ ತಪಸ್ಸಿನಿಂದ ಪೂತರಾಗಿರುವರು, ಯಾರು ಶ್ರೀಹರಿಯಲ್ಲಿ ಭಕ್ತಿಯುತರಾಗಿ ಕರ್ಮಬಂಧನದಿಂದ ಮುಕ್ತರಾಗುವರು, ಸ್ವಪ್ನಾವಸ್ಥೆಯಲ್ಲಿಯೂ ಜಾಗೃತಾವಸ್ಥೆಯಲ್ಲಿಯೂ ಯಾರು ಶ್ರೀಹರಿಯ ಧ್ಯಾನದಲ್ಲಿ ಆಸಕ್ತರಾಗಿರುವರು, ಹಗಲು ರಾತ್ರಿ ಯಾರು ರಾಧಾಕೃಷ್ಣ ಎಂದು ಜಪಿಸುವರು, ಅಂತಹ ಶ್ರೀಕೃಷ್ಣ ಭಕ್ತನ ಮನೋಹರವಾದ ನಿವಾಸ ಸ್ಥಾನಗಳು ಶ್ರೇಷ್ಠ ರತ್ನಗಳಿಂದ ನಿರ್ಮಿತವಾಗಿ ವಿವಿಧ ಭೋಗ ಸಾಮಗ್ರಿಗಳಿಂದ ತುಂಬಿದ್ದವು. ಪುಷ್ಪ ಶಯನದಿಂದಲೂ ಪುಷ್ಪ ಮಾಲೆಗಳಿಂದಲೂ ಬಿಳಿಯ ಚಾಮರಗಳಿಂದಲೂ ಶೋಭಿತವಾದ ಆ ಮಂದಿರಗಳಲ್ಲಿ ಮರಕತ ಚೆ ಮುಂತಾದ ರತ್ನಗಳನ್ನು ಮೆಟ್ಟಿ ರತ್ನ ಗನ್ನಡಿಗಳನ್ನು ಸಿದ್ಧಪಡಿಸಿದ್ದರು. ಸೂಕ್ಷ್ಮ ವಸ್ತ್ರಗಳಿಂದ ಮುಚ್ಚಲ್ಪಟ್ಟು ಅಮೂಲ್ಯವಾದ 100 ಕೋಟಿ ರತ್ನ ಕಲಶಗಳು ಅಲ್ಲಿ ರಾಜಿಸುತ್ತಿದ್ದವು. ದೇವತೆಗಳೆಲ್ಲರೂ ಆಶ್ಚರ್ಯವನ್ನು ಕಂಡು ಸಂತುಷ್ಟರಾಗಿ ಇನ್ನೂ ಸ್ವಲ್ಪ ಮುಂದೆ ಹೋದರು. ಅಲ್ಲಿ ರಮ್ಯವಾದ ಅಕ್ಷಯ ವಟವೃಕ್ಷವೊಂದನ್ನು ಕಂಡರು. ಆ ವಟವೃಕ್ಷವು 5 ಯೋಜನ ವಿಸ್ತೀರ್ಣವಾಗಿಯೂ ಅದಕ್ಕೆ 2ರಷ್ಟು ಎತ್ತರವಾಗಿಯೂ ಇದ್ದುದಲ್ಲದೆ ಸಾವಿರಾರು ದಪ್ಪ ಕೊಂಬೆಗಳಿಂದಲೂ ಅಗಣಿತ ಶಾಖೆಗಳಿಂದಲೂ ಕೂಡಿ ಮನೋಹರವಾಗಿದ್ದಿತು. ಮಾಗಿ ಕೆಂಪಾಗಿ ಹಣ್ಣುಗಳಿಂದ ಕೂಡಿರುವ ಆ ಮರದ ಕೆಳಗೆ ರತ್ನ ವಿಕಾರವಾದ ಜಗಲಿಗಳಿದ್ದವು. ಅವುಗಳ ಮೇಲೆ ಶ್ರೀಕೃಷ್ಣನ ರೂಪರೇಖೆಗಳನ್ನು ಹೋಲುವ ಪುಷ್ಟರಾದ ಕೆಲವು ಮಕ್ಕಳಿದ್ದುದನ್ನು ಆ ದೇವತೆಗಳು ಕಂಡರು. ಸರ್ವಾಂಗಗಳಿಗೂ ದಿವ್ಯ ಚಂದನವನ್ನು ಲೇಪಿಸಿಕೊಂಡು ಪೀತಾಂಬರವನ್ನುಟ್ಟು ರತ್ನಾಭರಣಗಳನ್ನು ತೊಟ್ಟಿರುವ ಮನೋಹರವಾದ ಆ ಬಾಲಕರು ಕ್ರೀಡಾಸಕ್ತರಾಗಿದ್ದರು. ಅಲ್ಲದೆ ಅಲ್ಲಿ ದೇವತೆಗಳು ಶ್ರೀಹರಿಯ ಅನೇಕ ಪಾರ್ಷದ ಶ್ರೇಷ್ಠರನ್ನು ಕಂಡರು. ಮುಂದೆ ಸಮೀಪದಲ್ಲಿಯೇ ಮನೋಹರವಾದ ರಾಜಮಾರ್ಗವಿದ್ದುದು ಅವರ ದೃಷ್ಟಿಗೆ ಗೋಚರವಾಯಿತು. ಚಂದ್ರವರ್ಣದ ಮಣಿಗಳಿಂದಲೂ ಇಂದ್ರನೀಲ ಆತ್ಮರಾಗ ವಜ್ರ ರುಚಕ ಮುಂತಾದ ಶ್ರೇಷ್ಠ ರತ್ನಗಳಿಂದಲೂ ನಿರ್ಮಿತವಾದ ಅನೇಕ ವೇದಿಕೆಗಳಿಂದ ಮನೋಹರವಾಗಿದ್ದ ಆ ರಾಜಮಾರ್ಗದಲ್ಲಿ ಅಲ್ಲಲ್ಲೇ ರತ್ನ ಮಂಟಪಗಳು, ಅವುಗಳಲ್ಲಿ ಚಂದನ ಅಗರು ಕಸ್ತೂರಿ ಕುಂಕುಮ ಕೇಸರಿ ಮುಂತಾದ ಸುಗಂಧ ದ್ರವ್ಯಗಳು ಪರಿಪೂರ್ಣವಾಗಿದ್ದವು. ಆ ರತ್ನ ಮಂಟಪಗಳಲ್ಲಿ ಮೊಸರು ಅರಳು ಹೂವು ಹಣ್ಣು ಗರಿಕೆಯ ಚಿಗುರು ಸೂಕ್ಷ್ಮ ಗ್ರಂಥಿಯುತವಾದ ದಾರಗಳು ಗಂಧದ ಮರದ ಚಿಗುರುಗಳು ಸಜ್ಜುಗೊಳಿಸಿದ್ದವು. ಕುಂಕುಮವನ್ನು ಲೇಪಿಸಿರುವ ದಿವ್ಯವಾದ ರಂಭಾಸ್ತಂಭಗಳಿಂದಲೂ ಶಾಖಾ ಪಲ್ಲವಾದಿಗಳಿಂದ ಕೂಡಿ ಮಂಗಳಯೋಗ್ಯವಾದ ರತ್ನ ಕಲಶಗಳಿಂದಲೂ ಆ ಮಂಟಪಗಳು ಮನೋಹರವಾಗಿದ್ದವು. ಸಿಂಧೂರ ಕುಂಕುಮಾದಿಗಳಿಂದ ಲೇಪಿತವಾಗಿ ಗಂಧ ಚಂದನಾದಿಗಳಿಂದ ಚರ್ಚಿತವಾಗಿ ಪುಷ್ಪ ಮಾಲೆಗಳಿಂದ ಭೂಷಿತವಾಗಿರುವ ಅನೇಕ ಮರಗಳು ಅಲ್ಲಿದ್ದವು. ಕ್ರೀಡಾಸಕ್ತರಾದ ಅನೇಕ ಗೋಪಿಯರು ಅಲ್ಲಿದ್ದರು. ಬಹಳ ಬೆಲೆಬಾಳುವ ರತ್ನಗಳಿಂದ ನಿರ್ಮಿತವಾದ ಸೋಪಾನಗಳಿಂದಲೂ ಅಗ್ನಿಯಂತೆ ಪರಿಶುದ್ಧವಾದ ವಸ್ತ್ರಗಳಿಂದಲೂ ಬಿಳಿಯ ಚಾಮರ ಮತ್ತು ರತ್ನಗನ್ನಡಿಗಳಿಂದಲೂ ವಿಚಿತ್ರವಾದ ರತ್ನ ಮಂಚಗಳಿಂದಲೂ ಪುಷ್ಪ ಮಾಲೆಗಳಿಂದಲೂ ವಿರಾಜಿಸುತ್ತಿರುವ ಅನೇಕ ಮಂದಿರಗಳು ಅಲ್ಲಿದ್ದವು. ಷೋಡಶ ದ್ವಾರಗಳಲ್ಲಿಯೂ ದ್ವಾರಪಾಲಕರಿಂದ ರಕ್ಷಿತವಾದ ಆ ಮಂದಿರಗಳ ಸುತ್ತಲೂ ರತ್ನ ನಿರ್ಮಿತವಾದ ಕೋಟೆಗಳು, ಅದರ ಸುತ್ತಲೂ ಕಂದಕಗಳು ನಿರ್ಮಿತವಾಗಿದ್ದವು. ಚಂದನ ಅಗರು ಕಸ್ತೂರಿ ಮತ್ತು ಕುಂಕುಮ ದ್ರವಗಳಿಂದ ಲಿಪ್ತವಾಗಿ ಮನೋಹರವಾಗಿರುವ ಆ ಮಂದಿರಗಳನ್ನು ನೋಡಿ ದೇವತೆಗಳೆಲ್ಲರೂ ಮುಂದುವರಿಯುತ್ತಿದ್ದರು. ಎಲೈನಾರದನೆ,
ಈ ರೀತಿಯಾಗಿ ದೇವತೆಗಳು ಸ್ವಲ್ಪ ದೂರ ಮುಂದೆ ಹೋಗಿ ರಾಸೇಶ್ವರಿಯಾದ ರಾಧಾದೇವಿಯ ಸುಂದರವಾದ ಆಶ್ರಮವನ್ನು ಕಂಡರು. ದೇವಾಧಿದೇವಿಯು ಗೋಪಿಯರಲ್ಲಿ ಶ್ರೇಷ್ಠಳು, ಶ್ರೀಕೃಷ್ಣನಿಗೆ ಪ್ರಾಣಕ್ಕಿಂತಲೂ ಪ್ರಿಯಳು ಆದಂತಹ ರಾಧಾದೇವಿಗಾಗಿ ನಿರ್ಮಿತವಾಗಿದ್ದ ಆ ಆಶ್ರಮವು ರಮ್ಯ ದ್ರವ್ಯಗಳಿಂದ ಮನೋಹರವಾಗಿದ್ದಿತು. ಪಂಡಿತರು ಕೂಡ ವರ್ಣಿಸಲಸದಳವಾದ ಆ ಆಶ್ರಮವು ವಕ್ತುಳಾಕಾರವಾಗಿಯೂ 12 ಹರಿದಾರಿ ವಿಸ್ತೀರ್ಣವಾಗಿಯೂ ಗೆದ್ದಿತು. ಆ ಆಶ್ರಮದಲ್ಲಿ ಶ್ರೇಷ್ಠ ರತ್ನಗಳಿಂದ ನಿರ್ಮಿತವಾಗಿ ಅತ್ಯುಜ್ವಲವಾದ 100 ಮಂದಿರಗಳು ಕಂಗೊಳಿಸುತ್ತಿದ್ದವು. ಆಶ್ರಮದ ಸುತ್ತಲೂ ಅತ್ಯಂತ ಆಳವಾಗಿ ದಾಟಲಸಾಧ್ಯವಾದ ಕಂದಕಗಳಿದ್ದವು. ಅನೇಕ ಕಲ್ಪವೃಕ್ಷಗಳು, ಅಗಣಿತ ಪುಷ್ಪೋದ್ಯಾನಗಳು ಅಲ್ಲಿ ಚಿತ್ತಾಕರ್ಷಕವಾಗಿದ್ದವು. ಬಹಳ ಬೆಲೆಬಾಳುವ ರತ್ನಗಳಿಂದ ನಿರ್ಮಿತವಾದ ಕೋಟೆಗಳು, ರತ್ನದ ಜಗಲಿಗಳು, 7 ಮಹಾದ್ವಾರಗಳು ಆಶ್ರಮದಲ್ಲಿದ್ದವು. ಪ್ರಧಾನವಾದ ಆ ಮಹಾದ್ವಾರಗಳಲ್ಲಿ ಅತ್ಯಂತ ಮನೋಹರವಾದ ಚಿತ್ರಗಳನ್ನು ರಚಿಸಿ ರತ್ನಗಳನ್ನು ಮೆಟ್ಟಿದ್ದರು. ಆ ಸಪ್ತದ್ವಾರಗಳ ಮುಖಾಂತರ ಒಳಕ್ಕೆ ಹೋದರೆ ಅಲ್ಲಿ 16 ದ್ವಾರಗಳುಳ್ಳ ಪ್ರಧಾನ ಮಂದಿರವು ಕಂಗೊಳಿಸುತ್ತಿತ್ತು. 1000 ಧನುಸ್ಸಿನ ಪ್ರಮಾಣದಷ್ಟು ಎತ್ತರವುಳ್ಳ ಆ ಮಂದಿರದ ಪ್ರಾಕಾರವನ್ನು ದೇವತೆಗಳು ಕಂಡರು. ಶ್ರೇಷ್ಠವಾದ ರತ್ನದ ಕಲಶಗಳಿಂದ ಪ್ರಜ್ವಲಿಸುತ್ತಿರುವ ಮನೋಹರವಾದ ಆ ಕೋಟೆಯನ್ನು ನೋಡಿ ದೇವತೆಗಳು ಪರಮಾಶ್ಚರ್ಯಗೊಂಡರು. ಅನಂತರ ಆಶ್ರಮವನ್ನು ಪ್ರದಕ್ಷಿಣೆ ಮಾಡಿಕೊಂಡು ದೇವತೆಗಳು ಮುಂದೆ ಹೋಗಲು ಆಶ್ರಮವು ಹಿಂದುಳಿಯಿತು. ಎಲೈನಾರದನೆ, ಮುಂದು 100 ಪರಿಮಿತಿಯುಳ್ಳ ಅಮೂಲ್ಯ ರತ್ನಗಳಿಂದ ನಿರ್ಮಿತವಾದ ಆಶ್ರಮಗಳನ್ನು ದೇವತೆಗಳು ಕಂಡರು. ಅಲ್ಲಿ ಅಸಂಖ್ಯ ಗೋಪ ಗೋಪಿಯರು ನೆಲೆಸಿದ್ದರು. ಈ ರೀತಿಯಾಗಿ ಸುತ್ತಲೂ ಮನೋಹರವಾಗಿರುವ ಗೋಪ ಗೋಪಿಯರ ಆಶ್ರಮವನ್ನು, ಹೊಸ ಹೊಸದಾದ ಉದ್ಯಾನವನಗಳನ್ನು, ನಿಖಿಲವಾದ ಗೋಲೋಕವನ್ನು, ವರ್ತುಳಾಕಾರವಾದ ವೃಂದಾವನವನ್ನು ನೋಡಿ ದೇವತೆಗಳೆಲ್ಲರೂ ಆನಂದದಿಂದ ರೋಮಾಂಚಿತ ಶರೀರರಾದರು. ಅನಂತರ ಶತಶೃಂಗ ಪರ್ವತವನ್ನು, ಅದರ ಹೊರಭಾಗದಲ್ಲಿ ವಿರಜಾ ನದಿಯನ್ನು ನೋಡಿದರು. ಆ ನದಿಯ ತೀರಕ್ಕೆ ಹೋಗಿ ಅದು ಶೂನ್ಯವಾಗಿದ್ದುದನ್ನು ಕಂಡರು. ರತ್ನ ವಿಕಾರವಾಗಿಯೂ ಅದ್ಭುತವಾಗಿಯೂ ಇದ್ದ ಆ ಗೋಲೋಕವು ರಾಧಾದೇವಿಯ ಇಷ್ಟದಂತೆ ಸರ್ವೇಶ್ವರನ ಇಚ್ಛಾ ಮಾತ್ರದಿಂದ ನಿರ್ಮಿತವಾಗಿ ವಾಯುವಿನಿಂದ ಧರಿಸಲ್ಪಟ್ಟಿದ್ದಿತು. 1000 ಸರೋವರಗಳಿಂದ ಮನೋಹರವಾಗಿ ಮಂಗಳಾಲಯವೆನಿಸಿದ ಮಂಗಳಾಲಯವೆನಿಸಿದ ಅಲ್ಲಿ ದೇವತೆಗಳು ಮನದಣಿಯುವಂತೆ ನೃತ್ಯವನ್ನು ನೋಡಿ ಸಂತಸಗೊಂಡರು. ರಾಧಾಕೃಷ್ಣರ ಗುಣಗಾನಗಳನ್ನು ವರ್ಣಿಸುವ ತಾಳ ಲಯಬದ್ಧವಾದ ಗಾನಾಮೃತವನ್ನು ಪಾನ ಮಾಡಿ ದೇವತೆಗಳೆಲ್ಲರೂ ಆನಂದ ಪರವಶರಾಗಿ ಮೂರ್ಛೆಗೊಂಡರು. ಶ್ರೀಕೃಷ್ಣನ ಪರಮಭಕ್ತರಾದ ಆ ದೇವತೆಗಳೆಲ್ಲರೂ ಕ್ಷಣಕಾಲದಲ್ಲಿ ಚೇತನವನ್ನು ಹೊಂದಿ ಅಲ್ಲಲ್ಲಿ ಮನೋಹರವಾದ ಆಶ್ಚರ್ಯ ದೃಶ್ಯಗಳನ್ನು ನೋಡಿದರು. ವಿಚಿತ್ರ ವೇಷಧಾರಿಗಳಾದ ಕೆಲವರು ಗೋಪಿಯರು ಮೃದಂಗವನ್ನು, ಮತ್ತೆ ಕೆಲವರು ವೀಣೆಯನ್ನು ಕೈಯಲ್ಲಿ ಧರಿಸಿ ಬಾರಿಸುತ್ತಿದ್ದರು. ರತ್ನದ ಕಾಲ್ಗೊಲಸುಗಳಿಂದ ಶೋಭಿತರಾದ ಕೆಲವು ಗೋಪಿಯರು ದಿವ್ಯ ಚಾಮರಗಳನ್ನು ಧರಿಸಿದ್ದರು. ಕೆಲವರು ಯಂತ್ರವಾದ್ಯಗಳನ್ನು, ಮತ್ತೆ ಕೆಲವರು ತಾಳವಾದ್ಯವನ್ನು ಧರಿಸಿದ್ದರು. ಕೆಲವು ಗೋಪಿಯರು ತಲೆಯ ಮೇಲೆ ಕುಂಭವನ್ನು ಧರಿಸಿ ನರ್ತನ ಮಾಡುತ್ತಿದ್ದಾಗ ಅವರ ವಡ್ಯಾಣದಲ್ಲಿದ್ದ ರತ್ನದ ಗೆಜ್ಜೆಗಳು ಇಂಪಾಗಿ ಧ್ವನಿಗೈಯುತ್ತಿದ್ದವು. ಕೆಲವರು ಪುರುಷ ವೇಷವನ್ನು ಧರಿಸಿದ್ದರು. ಕೆಲವರು ಆ ಪುರುಷರ ನಾಯಿಕೆಯರಾಗಿದ್ದರು. ಕೆಲವರು ಕೃಷ್ಣನ ವೇಷವನ್ನು, ಮತ್ತೆ ಕೆಲವರು ರಾಧೆಯ ವೇಷವನ್ನು ಧರಿಸಿದ್ದರು. ಕೆಲವರು ಪುರುಷ ಸಂಯೋಗದಲ್ಲಿ ವಿರತರಾಗಿಯೂ, ಮತ್ತೆ ಕೆಲವರು ಆಲಿಂಗನಾಸಕ್ತರಾಗಿಯೂ ಇದ್ದರು. ಈ ರೀತಿಯಾಗಿ ಕ್ರೀಡಾಸಕ್ತರಾದ ಆ ಗೋಪಿಯರನ್ನು ನೋಡಿ ದೇವತೆಗಳು ಪರಮಾಶ್ಚರ್ಯ ಭರಿತರಾದರು. ಎಲೈನಾರದನೆ, ಈ ರೀತಿಯಾಗಿ ನೋಡುತ್ತಾ ಮುಂದೆ ಹೋಗಿ ರಾಧೆಯ ಪ್ರಧಾನ ಸಖಿಯರ ಅನೇಕ ಆಶ್ರಮಗಳನ್ನು ಕಂಡರು. ಆ ಸಖಿಯರೆಲ್ಲರೂ ವಯೋರೂಪಗಳಿಂದಲೂ, ವೇಷಭೂಷಣಗಳಿಂದಲೂ, ಯೌವನ ಸೌಭಾಗ್ಯಗಳಿಂದಲೂ ರಾಧಾದೇವಿಗೆ ಸಮಾನರಾಗಿದ್ದರು. ರಾಧಾ ಸಖಿಯರಲ್ಲಿ 33 ಜನ ಗೋಪಿಯರು ಪ್ರಧಾನರಾಗಿದ್ದರು. ಅನಿರ್ವಚನೀಯವಾದ ವೇಷಭೂಷಣವುಳ್ಳ ಆ ಸಖಿಯರ ದಿವ್ಯ ನಾಮಗಳನ್ನು ಹೇಳುವೆನು ಕೇಳು. ಸುಶೀಲ, ಶಶಿಕಲಾ, ಯಮುನಾ, ಮಾಧವಿ, ರತಿ, ಕದಂಬಮಾಲ, ಕುಂತಿ, ಚಾಕ್ನವಿ, ಸ್ವಯಂಪ್ರಭಾ, ಚಂದ್ರಮುಖಿ, ಸಾವಿತ್ರಿ, ಗಾಯತ್ರಿ, ಸುಮುಖಿ, ಸುಖ, ಪದ್ಮಾಲಯ, ಪಾರಿಜಾತ,
ಗೌರಿ, ಸರ್ವಮಂಗಲ, ಕಾಳಿಕಾ, ಕಮಲಾ, ದುರ್ಗಾ, ಭಾರತಿ, ಸರಸ್ವತಿ, ಗಂಗಾ, ಅಂಬಿಕಾ, ಮಧುಮತಿ, ಚಂಪಾ, ಅಪರ್ಣ, ಸುಂದರಿ, ಪುಷ್ಪಪ್ರಿಯ, ಸತಿ, ನಂದಿನಿ, ನಂದನ ಎಂದು ಕ್ರಮವಾಗಿ ಆ ಸಖಿಯರ ದಿವ್ಯ ನಾಮಗಳು. ಶ್ರೇಷ್ಠ ರತ್ನಾಭರಣಗಳಿಂದ ಅಲಂಕೃತರಾದ ಈ ಸಖಿಯರೆಲ್ಲರೂ ರಾಧೆಗೆ ಸಮಾನರು ಮತ್ತು ಅತ್ಯಂತ ಪ್ರೀತಿಪಾತ್ರರು. ಶ್ರೇಷ್ಠ ರತ್ನಗಳಿಂದಲೂ ಗೈರಿಕಾದಿ ಧಾತುಗಳಿಂದಲೂ ರಚಿತವಾಗಿ ನಾನಾ ವಿಧವಾದ ಚಿತ್ರಗಳಿಂದ ಮನೋಹರವಾಗಿ ಅಮೂಲ್ಯವಾದ ರತ್ನ ಕಲಶಗಳಿಂದ ಉಜ್ವಲವಾಗಿ ಆನಂದಕರವಾಗಿರುವ ಆ ಸಖಿಯರ ದಿವ್ಯಾಶ್ರಮಗಳನ್ನು ಕಂಡರು. ನಿಖಿಲ ಬ್ರಹ್ಮಾಂಡಕ್ಕೂ ಮೇಲುಭಾಗದಲ್ಲಿರುವ ಆ ಗೋಲೋಕದ ಮೇಲೆ ಬೇರೆ ಲೋಕವಿಲ್ಲ. ಅಲ್ಲಿಂದ ಮೇಲಕ್ಕೆಲ್ಲ ಶೂನ್ಯಮಯವಾಗಿದೆ. ಮೇಲುಭಾಗದಲ್ಲಿ ಗೋಲೋಕವೇ ಸೃಷ್ಟಿಯ ಎಲ್ಲೆಯಾಗಿರುವುದು. ಅಂತೆಯೇ ಏಳು ಪಾತಾಳ ಲೋಕಗಳೇ ಕೆಳಭಾಗದ ಕೊನೆಯ ಎಲ್ಲೆಯಾಗಿರುವುದು. ಅದಕ್ಕೆ ಕೆಳಗೆ ಜಲಪೂರಿತವಾಗಿ ಅಂಧಕಾರಮಯವೂ ದುರ್ಗಮವೂ ಆಗಿರುವುದು. ಈ ರೀತಿಯಾಗಿ ಬ್ರಹ್ಮಾಂಡದ ಆದ್ಯಂತಗಳನ್ನು ವಿವರಿಸಿದನು. ಇಲ್ಲಿಗೆ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಗೋಲೋಕ ವರ್ಣನವೆಂಬ ನಾಲ್ಕನೆಯ ಅಧ್ಯಾಯವು ಮುಗಿದುದು. ಈ ರೀತಿಯಾಗಿ ಹಿಂದೆ ವಾರಾಹಕಲ್ಪದಲ್ಲಿ ದುಷ್ಟರ ಭಾರವನ್ನು ಸಹಿಸಲಾರದೆ ಭೂದೇವಿಯು ದೇವತೆಗಳೊಡಗೂಡಿ ಬ್ರಹ್ಮನ ಸಭೆಗೆ ಬಂದು ತನ್ನ ಕಷ್ಟಗಳನ್ನು ಬ್ರಹ್ಮನಲ್ಲಿ ವಿಜ್ಞಾಪಿಸಿಕೊಂಡು ಶರಣಾಗತಳಾಗುತ್ತಾಳೆ. ಆಗ ಬ್ರಹ್ಮದೇವನು ಭೂದೇವಿಯನ್ನು ಇತರ ದೇವತೆಗಳನ್ನು ಸಾಂತ್ವನಗೊಳಿಸಿ ಅವರೊಡನೆ ಕೈಲಾಸ ಪರ್ವತಕ್ಕೆ ಹೋಗಿ ಪ್ರಶಾಂತ ಸ್ವರೂಪನಾದ ಶಂಕರನಲ್ಲಿ ಎಲ್ಲ ವಿಷಯವನ್ನು ವಿಜ್ಞಾಪಿಸಿಕೊಳ್ಳುತ್ತಾನೆ. ಅನಂತರ ಬ್ರಹ್ಮನು ಬ್ರಹ್ಮಾದಿ ದೇವತೆಗಳನ್ನು ಧರ್ಮಪುರುಷರನ್ನು ಕರೆದುಕೊಂಡು ವೈಕುಂಠಕ್ಕೆ ಹೋಗಿ ಶ್ರೀಹರಿಗೆ ತಾವು ಬಂದ ಸಮಾಚಾರವನ್ನು ತಿಳಿಸುತ್ತಾನೆ. ಆಗ ಶ್ರೀಮನ್ನಾರಾಯಣನು ಗೋಲೋಕದಲ್ಲಿರುವ ಶ್ರೀಕೃಷ್ಣ ಪರಮಾತ್ಮನು ತಾನು ಅಭಿನ್ನರೆಂಬುದನ್ನು ತಿಳಿಸಿ, ನೀವೆಲ್ಲರೂ ಗೋಲೋಕಕ್ಕೆ ತೆರಳಿ, ನಾನು ಹಿಂದಿನಿಂದ ಅಲ್ಲಿಗೆ ಬರುವೆನು ಎಂಬುದಾಗಿ ಹೇಳುತ್ತಾನೆ. ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಗೋಲೋಕಾಭಿಮುಖರಾಗಿ ಹೊರಟು ದಾರಿಯಲ್ಲಿ ಮನೋಹರವಾದ ವಿರಜಾ ನದಿಯನ್ನು, ಶತಶೃಂಗ ಪರ್ವತವನ್ನು, ಸುಂದರವಾದ ಉದ್ಯಾನಗಳನ್ನು ನೋಡಿ ಆನಂದ ಪರವಶರಾಗುತ್ತಾರೆ. ಮುಂದೆ ಹೋಗುತ್ತಾ ಅನೇಕ ದಿವ್ಯಾಶ್ರಮಗಳನ್ನು, ಮನೋಹರವಾದ ವೃಂದಾವನವನ್ನು, ರಾಸಮಂಡಲವನ್ನು, ದಿವ್ಯಾಲಂಕಾರ ಭೂಷಿತರಾದ ಅಸಂಖ್ಯ ಗೋಪ ಗೋಪಿಯರನ್ನು ಆ ದೇವತೆಗಳು ನೋಡುತ್ತಾರೆ. ವರ್ಣಿಸಲಸದಳವಾದ ಸಮಸ್ತ ಭೋಗ ಸಾಮಗ್ರಿಗಳಿಂದ ಪರಿಪೂರ್ಣವಾದ ಆ ಗೋಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅನನ್ಯ ಭಕ್ತರೆಲ್ಲರೂ ಆನಂದ ಸ್ವರೂಪದಿಂದ ಇರುವರು. ಈ ರೀತಿಯಾಗಿ ಬ್ರಹ್ಮಾಂಡಕ್ಕೆಲ್ಲ ಮೇಲುಭಾಗದಲ್ಲಿರುವ ಆನಂದಮಯವಾದ ಗೋಲೋಕವನ್ನು ನೋಡಿ ದೇವತೆಗಳು ಆನಂದ ತೊಂದಿಲರಾಗುತ್ತಾರೆ. ನಮಸ್ತೆ ಶಾರದಾದೇವಿ, ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.